ಹಲೋ ನಮಸ್ಕಾರ, ಚಕ್ಬಂದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೇರ್. ಇವತ್ತಿನ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡೋಣ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ, ಫೈನಲ್ ಪಂದ್ಯದಲ್ಲಿ ಗೆಲ್ಲಕ್ಕೆ 5 ರನ್ ಬೇಕಾಗಿರುತ್ತೆ, 4 ಹೊಡೆದ್ರೆ ಡ್ರಾ ಆಗುತ್ತೆ, 6 ಹೊಡೆದಾಗ ಮ್ಯಾಚ್ ಗೆಲ್ಲಬೇಕು. ಈ ಪರಿಸ್ಥಿತಿಯಲ್ಲಿ ಈಗ ಕೇಂದ್ರ ಸರ್ಕಾರ ಬಂದು ನಿಂತಿದೆ, ಅಂದರೆ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ತಲುಪಿದ್ದಾರೆ. 56 ಇಂಚ್ ಕಾ ಛಾತಿ ಅಂತ ಹೇಳ್ಕೊಂಡು ಹೊಸ ಹೊಸ ಕನಸುಗಳನ್ನು ಹುಟ್ಟುಹಾಕಿದ್ರು 2014. ಈಗ ಕೊನೆಯ ಬಜೆಟ್ ಈ ಸರ್ಕಾರದ ಅವಧಿ, ಚುನಾವಣೆ ಇನ್ನೇನು 1-2 ತಿಂಗಳು ಬಾಕಿ ಇದೆ. ಹಾಗಾಗಿ ಜನರನ್ನ ಸೆಳೆಯೋಕ್ಕೋಸ್ಕರ ಈ ಬಜೆಟ್ ಕೊನೆಯದಲ್ಲಿ ಒಂದು ರೀತಿಯ ಅಸ್ತ್ರವಾಗಿ ಈಗ ಪ್ರಧಾನಿ ಮೋದಿಯವರ ಕೈಯಲ್ಲಿದೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಈ ಬಜೆಟ್ ಅನ್ನ ಜನಪ್ರಿಯ ಬಜೆಟ್ ಆಗಿ ಘೋಷಣೆ ಮಾಡುತ್ತಾ, ಅಥವಾ ಜನರ ಓಲೈಕೆಗೋಸ್ಕರ ಬಳಸ್ಕೊಳ್ಳುತ್ತಾ, ಅಥವಾ ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ಕೊಳ್ಳುವಂತ ಬಿಜೆಪಿ ಈಗ ಮತ್ತೆ ಅಭಿವೃದ್ಧಿಯತ್ತಾನೆ ತಲೆ ತಿನ್ನ ಚಿತ್ತವನ್ನ ನೆಡುತ್ತಾ ಏನು ಮಾಡುತ್ತೆ, ಯಾವ ರೀತಿಯಾಗಿ ರೈತರು, ಮಧ್ಯಮ ವರ್ಗದವರು, ಮಹಿಳೆಯರು, ಯುವಕರು, ಹೊಸ ಹೊಸ ಆಸೆಗಳು ಜನರ ಬಳಿ ಇದೆ, ಯಾವುದರತ್ತ ಚಿತ್ತ ಇಟ್ಟಿದ್ದಾರೆ ಮೋದಿಯವರು, ಏನಾಗುತ್ತೆ, ಎಲ್ಲವನ್ನ ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ ಎಲೆಕ್ಷನ್ ಬಜೆಟ್ ಫೈನಲ್ ಅಟ್ಯಾಕ್. ಓಕೆ, ಚರ್ಚೆಯನ್ನು ಕೂಡ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ. ಅದಕ್ಕೂ ಮೊದಲು ಏನೆಲ್ಲ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಕ್ಷೇತ್ರದಲ್ಲಿ ಅನ್ನೋದನ್ನು ಮೊದಲೇದಾಗಿ ನೋಡ್ಕೊಂಡು ಬಿಡೋಣ. ಮೊದಲಾಗಿ ಕೃಷಿ ವಲಯಕ್ಕೆ ಏನು ಗಿಫ್ಟನ್ನು ಕೊಡಬಹುದು ಅನ್ನೋ ಲೆಕ್ಕಾಚಾರ ಜನರ ಮನಸ್ಸಲ್ಲಿದೆ ಅನ್ನೋದನ್ನು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡೋಣ. ರೈತರ ಖಾತೆಗೆ ವಾರ್ಷಿಕ 10,000 ರೂಪಾಯಿಯನ್ನು ಕೊಡುವಂಥ ಸಾಧ್ಯತೆ ಇದೆ, ಜಮೆ ಮಾಡುವಂಥ ಸಾಧ್ಯತೆ ಇದೆ. ಕೃಷಿ ಉಪಕರಣ, ರಸಗೊಬ್ಬರ ಖರೀದಿಗಾಗಿ ಹಣ ಜಮಾವಣೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಸಕಾಲಕ್ಕೆ ಕೃಷಿ ಸಾಲ ಮರುಪಾವತಿಸುವ ರೈತರಿಗೆ ಗಿಫ್ಟ್ ನಿರೀಕ್ಷೆ ದೊಡ್ಡ ಮಟ್ಟದಲ್ಲಿ ಇದೆ. ರೈತರ ಬಜೆಟ್ ಅಂತಾನೆ ಇದನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ನಾಳಿನ ಬಜೆಟ್ನಲ್ಲಿ ಪೂರ್ಣ ಬಡ್ಡಿ ಮನ್ನಾ ಮಾಡುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕುವಾಗಿಲ್ಲ. ತೆಲಂಗಾಣ ಮಾದರಿಯಲ್ಲೇ ರೈತರ ಬ್ಯಾಂಕ್ ಖಾತೆಗೆ ನೇರ ನಗದು ವರ್ಗಾವಣೆಯನ್ನ ಮಾಡೋದು, ಅಂದ್ರೆ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ ಕೃಷಿ ವಿಮೆ ಪ್ರೀಮಿಯಂ ಪೂರ್ಣವಾಗಿ ಸರ್ಕಾರದಿಂದಲೇ ಪಾವತಿಯನ್ನ ಮಾಡುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಸಾಮಾನ್ಯ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ಬಟ್ ಇದು ಕೃಷಿ ವಲಯಕ್ಕೆಲ್ಲ ಕೂಡ ಇದೆ. ರೈತರ ಖಾತೆಗೆ ವಾರ್ಷಿಕ 10,000 ರೂಪಾಯಿ ನೀಡುವಂತಹ ಸಾಧ್ಯತೆ, ಅದು ಆಂಧ್ರ ಮಾದರಿಯಲ್ಲಿ ಅವರು 8,000 ಇದೆ. ಹಾಗಾಗಿ ಇಲ್ಲಿ ಕೇಂದ್ರದವರು ಕೂಡ ಅದನ್ನು ಮಾಡುವಂತಹ ನಿರೀಕ್ಷೆ ಇದೆ. ಅದು ಎಷ್ಟರ ಮಟ್ಟಿಗೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿದೆ. ಇನ್ನು ಶ್ರೀಸಾಮಾನ್ಯರಿಗೆ ಏನು ಸಿಗಬಹುದು? ಕೃಷಿ ಆಯಿತು, ಶ್ರೀಸಾಮಾನ್ಯರಿಗೆ ನಾವು ಗಮನ ಹರಿಸಲೇಬೇಕಾಗತ್ತೆ. ಬಜೆಟ್ ಬಂದಾಗ ಶ್ರೀಸಾಮಾನ್ಯರ ಲೆಕ್ಕವನ್ನೇ ದೊಡ್ಡ ಮಟ್ಟದಲ್ಲಿ ಇಟ್ಕೊಳ್ತೀವಿ. ಹಾಗಿದ್ರೆ ಶ್ರೀಸಾಮಾನ್ಯರು ಏನು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ, ಏನು ಸಿಗಬಹುದು ನೋಡೋಣ. ಸಣ್ಣ ಉದ್ಯಮಿದಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂತಹ ಸಾಧ್ಯತೆ ಈಗಾಗಲೇ ಒಂದಿಷ್ಟು ಇದೆ. ಉದ್ಯಮಿದಾರರಿಗೆ ವಿಮೆಯೂ ಕೂಡ ಘೋಷಣೆಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಬಡವರಿಗೆ ಕನಿಷ್ಠ ವರಮಾನ ಯೋಜನೆ ಪ್ರಕಟಿಸಬಹುದು, ಅಂದ್ರೆ ತಿಂಗಳಿಗೆ ಇಂತಿಷ್ಟು ಅಂತ ಕೊಡುವಂತಹ ವರಮಾನ ಕೊಡುವಂತಹ ಸಾಧ್ಯತೆ ತುಂಬಾ ಹೆಚ್ಚಿದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. GST ವ್ಯಾಪ್ತಿಯಿಂದ ಮತ್ತಷ್ಟು ವಸ್ತುಗಳನ್ನು ಕೈಬಿಡುವಂತಹ ಸಾಧ್ಯತೆ, ಅದಕ್ಕೆ GST ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ, ಅದಿನ್ನು ಆಗಲ್ಲ ಅಂತ ಕಾಣಿಸುತ್ತೆ. ಉದ್ಯೋಗ ಸೃಷ್ಟಿಗೆ ಪೂರಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡೋದು, IT ಕಾನೂನುಗಳಿಗೆ ಬದಲಾವಣೆಯನ್ನು ತಂದು ಉದ್ಯೋಗ ಸೃಷ್ಟಿಯನ್ನ ಮಾಡಬಹುದು, ಇದು ಕೇಳ್ತಾನೆ ಬರ್ತಾ ಇದೀವಿ. ಬಟ್ ಈ ಬಜೆಟಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ದೇಶದ ಪ್ರತಿ ವ್ಯಕ್ತಿಗೂ ಕೂಡ 5 ಲಕ್ಷದವರೆಗೆ ಏಕರೂಪದ ತೆರಿಗೆ, ಅಂದ್ರೆ 2.5 ಇದೆ, ಅದನ್ನ 5 ಲಕ್ಷಕ್ಕೆ ಮಾಡಬೇಕು ಅಂತ ಇದೆ. ಸಣ್ಣ ಉದ್ಯಮಿದಾರರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡುವಂತಹ ಸಾಧ್ಯತೆ ಇದೆ. ಓಕೆ, ತೆರಿಗೆ ಪಾವತಿದಾರರಿಗೆ ಏನ್ ಸಿಗಬಹುದು? ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಗೆ ಇನ್ನೊಂಚೂರು ಏನಾದರೂ ರಿಯಾಯಿತಿ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ, ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ದೇಶದಲ್ಲಿ ಇರುವಂತಹ ತೆರಿಗೆಯನ್ನ ಮಿತಿಯನ್ನ ಸ್ವಲ್ಪ ಹೆಚ್ಚುಗಳ ಮಾಡಬಹುದು ಅಂತ. ಆದಾಯ ತೆರಿಗೆ ಮಿತಿ ಈಗ 2.5 ಲಕ್ಷ ಇದೆ, ಅದನ್ನ 5 ಲಕ್ಷಕ್ಕೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಅಷ್ಟಾಗ್ಲಿಕ್ಕಿಲ್ಲ, 3-3.5 ಮಾಡಬಹುದು ಅಂತ ಲೆಕ್ಕಾಚಾರ ಇದೆ. ಆದಾಯ ತೆರಿಗೆ ಸಲ್ಲಿಕೆ ನಿಯಮಗಳನ್ನು ಕೊಂಚ ಸಡಿಲಿಸಬಹುದು. TDS ಸಲ್ಲಿಕೆ ದಿನವೇ ಮರುಪಾವತಿಗೆ ನಿಯಮವನ್ನು ಜಾರಿಗೊಳಿಸಬಹುದು. ಇದೆಷ್ಟು ಕಷ್ಟ ನಾವು ಸಲ್ಲಿಸೋ ಗೊತ್ತಿಲ್ಲ, ಬಟ್ ಆ ನಿಟ್ಟಿನಲ್ಲಿ ಚರ್ಚೆ ನಡೀತಾ ಇದೆ. 30%ರಷ್ಟಿರುವಂಥ ಕಾರ್ಪೊರೇಟ್ ತೆರಿಗೆಯನ್ನು 25%ರಷ್ಟು ಇಳಿಕೆಯನ್ನು ಮಾಡಬಹುದು. ಅರುಣ್ ಜೇಟ್ಲಿ ಅವರು 2015ರಲ್ಲಿ ಬಜೆಟನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೆ ಅದನ್ನೇ, ಕಾರ್ಪೊರೇಟ್ ತೆರಿಗೆ ಏನಿದೆ ಅದನ್ನು ಕಡಿಮೆ ಮಾಡುವಂಥ ನಿರೀಕ್ಷೆ ಇದೆ ಅಂತ ಹೇಳಿ. ಇನ್ನು ಗ್ರಾಮೀಣ ಭಾಗಕ್ಕೆ ಏನು ಸಿಗಬಹುದು ಅದನ್ನು ಕೂಡ ನೋಡೋಣ. ನಿರೀಕ್ಷೆ ಏನಿದೆ ಅಂತ ಹೇಳಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಹೆಚ್ಚಿನ
ಅನುದಾನವನ್ನು ಕೊಟ್ಟೆ ಕೊಡುತ್ತೆ. ಬಜೆಟ್ನಲ್ಲಿ ಇದು ಸಿದ್ಧಕ್ಕಿರುವಂಥದ್ದೇ. ನರೇಗಾದ ಮೂಲಕ ಗ್ರಾಮೀಣ ಭಾಗದ ನೌಕರರ ಕೂಲಿಯನ್ನು ಹೆಚ್ಚಿಸಬಹುದು. ಇರೋದನ್ನೇ ಕೊಡೋಕ್ಕೆ ಒದ್ದಾಡ್ತಾ ಇದ್ದಾರೆ, ಅದರ ಮಿಸ್ ಯೂಸ್ ಜಾಸ್ತಿ ಆಗ್ತಾ ಇದೆ. ಬಟ್ ಈಗ ಹೇಗೆ ಅದನ್ನು ಮಾಡ್ಕೊಳ್ತಾರೆ ಅನ್ನೋದು ಕಾದ್ ನೋಡಬೇಕು ನಾಳೆ ಏನಾಗುತ್ತೆ ಅಂತ. ಓಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳ ಜೊತೆಗೆ ನಾನು ಚರ್ಚೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಬಿಜೆಪಿಯಿಂದ ನಮ್ಮ ಜೊತೆಗೆ ಡಾಕ್ಟರ್ ವಾಮನಾಚಾರ್ಯರು ಇದ್ದಾರೆ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಜೆಡಿಎಸ್ನಿಂದ ಕೃಷ್ಣಪ್ರಸಾದ್ ಸರ್ ಇದ್ದಾರೆ. ನಮಸ್ಕಾರ ಸರ್. ಕೃಷ್ಣಕುಮಾರ್ ಸರ್ ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ಪಿ ಆರ್ ರಮೇಶ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಿ ಆರ್ ರಮೇಶ್ ಸರ್, ತಾವು ನಿರೀಕ್ಷೆಯನ್ನು ಏನಿಟ್ಕೊಂಡಿದ್ದೀರಾ ಬಜೆಟಿಂದ? ನಾನೇನು ಇಟ್ಕೊಳ್ಳೋದಕ್ಕೆ, ಇಡೀ ದೇಶ ಬಹಳಷ್ಟು ಸೊರಗಿ ಹೋಗಿದೆ. ಓಕೆ, 4-5 ವರ್ಷಗಳಿಂದ ಜನ ಸಾಮಾನ್ಯ ಇವತ್ತು ಬಹಳ ಕಷ್ಟಕರವಾದಂಥ ಜೀವನವನ್ನು ನಡೆಸ್ತಾ ಇದ್ದಾನೆ. ಯಾವ ರೀತಿ ಅಂದರೆ, ಇವತ್ತು ಉದ್ಯೋಗಗಳಿಲ್ಲ ಮತ್ತು ವ್ಯಾಪಾರಗಳಿಲ್ಲ. ಇರ್ತಕ್ಕಂಥ ಮನೆಗಳು ಅಥವಾ ಇರ್ತಕ್ಕಂಥ ಮಳಿಗೆಗಳು ಅಂಗಡಿಗಳು ಮುಚ್ಚತಕ್ಕಂಥದ್ದಿದೆ. ನಿಮ್ಮ ಮನೆಯಲ್ಲಿದೆಯೋ ಗೊತ್ತಿಲ್ಲ ನನಗೆ. ನಿಮ್ಮ ಮನೆ ದಾರಿಯಲ್ಲಿ ಬನ್ನಿ, ಎಷ್ಟು ಅಂಗಡಿಗಳು ಕ್ಲೋಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಜಯನಗರದಲ್ಲಿರ್ಬೋದು, ಸೆಂಟ್ರಲ್ ಬಿಸ್ನೆಸ್ಸಲ್ಲಿರ್ಬೋದು, ಬೆಂಗಳೂರಲ್ಲಿ ನಾನು ಹೇಳೋದು, ಇಡೀ ದೇಶದ ಚಿತ್ರಣ ಆಗಿದೆ. ಇವತ್ತು ಇಡೀ ದೇಶದಲ್ಲಿ ಆರ್ಥಿಕ ಬೆಳವಣಿಗೆ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಕುಸಿದಿದೆ. ಯಾವುದೇ ಒಂದು ಇನ್ಫಾರ್ಮಲ್ ಸೆಕ್ಟರ್ ಇರ್ಬೋದು, ಅನ್ಆರ್ಗನೈಸ್ ಸೆಕ್ಟರ್ ಇರ್ಬೋದು, ಅಷ್ಟು ಮಟ್ಟಿಗೆ ಅದು ಕೆಲಸ ನಡೀತಾ ಇಲ್ಲ. ಇಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥ ಅವರ ಜೀವನವನ್ನೇ ನೋಡೋಣ ಒಂದ್ಸರಿ. ಇಲ್ಲಿ ನಮ್ಮ ಜೀವನ ಫಸ್ಟ್ ನೋಡೋಣ. ಬಹಳಷ್ಟು ಇವತ್ತು 25,000 ರೂಪಾಯಿ ಇದ್ದರೆ ಇವತ್ತು ಕೆಲಸಗಳು ಯಾವುದೂ ಆಗ್ತಾ ಇಲ್ಲ. ತಿಂಗಳಿಗೆ 25,000 ಇದ್ರೆ ಸಾಧಾರಣವಾಗಿ ಜೀವನ ಮಾಡ್ತಕ್ಕಂಥದ್ದಕ್ಕೂ ಆಗ್ತಾ ಇಲ್ಲ, ಅಂದ್ರೆ ಕನಿಷ್ಠವಾಗಿ ನೀವು ಹೇಳ್ತಾ ಇದ್ದೀರಿ. ಹೌದು, ಅಂತ ಪರಿಸ್ಥಿತಿ ಇವತ್ತು ಇಡೀ ದೇಶದಲ್ಲಿದೆ. ಇವತ್ತು ಉದ್ಯೋಗ ಅವಕಾಶ ಕೊಡೋದು ಕಲ್ಪಿಸೋದಲ್ಲ, ಇವರು ಇರ್ತಕ್ಕಂಥ ಉದ್ಯೋಗಗಳನ್ನ ಕಳಿಸ್ತಕ್ಕಂಥದ್ದಾಗಿದೆ. ಇವತ್ತು ಕೋಟಿಗಳಿಗೆ ನಾಳೆ ಬಜೆಟ್ನಲ್ಲಿ ಆಗುತ್ತೆ ಅಂತೀರಾ? ನೋಡಿ, 4.5 ವರ್ಷಗಳ ಕಾಲ ಇವತ್ತು ಈ ಸರ್ಕಾರ ಕಳೆದಿದೆ. ಇವತ್ತು ಯಾವುದೇ ಒಂದು ಸರ್ಕಾರ, ಹಿಂದಿನ ಸರ್ಕಾರ ಏನ್ ಮಾಡಿದೆ ಏನ್ ಮಾಡಿಲ್ಲ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಆ ಸರ್ಕಾರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮಾಡಿಕೊಂಡು ಅದನ್ನ ನಾರ್ಮಲ್ಸಿ ಇಟ್ಕೊಂಡು ಬೇಸ್ ಲೈನ್ ಇಟ್ಕೊಂಡು ಇದ್ದಿದ್ರೆ ಪರವಾಗಿಲ್ಲ. ಇವತ್ತು ಬೇಸ್ ಲೈನ್ ಕೆಳಗೆ ಹೋಗಿದೆ. ಈ ಸರ್ಕಾರದ ಒಂದು ಪರ್ಫಾರ್ಮೆನ್ಸ್ ಸಂಪೂರ್ಣವಾಗಿ ಕುಸಿದಿದೆ. ಬ್ಯಾಂಕ್ಗಳು ಇವತ್ತು ವಿಲೀನ ಆಗ್ತಾ ಇದೆ, ಕೆಲವು ಮುಚ್ಚತಾ ಇದೆ. ಇದೆಲ್ಲ ಏನು ತೋರಿಸುತ್ತೆ? ಸಂಪೂರ್ಣವಾಗಿ ದೇಶ ಹಾಳಾಗಿದೆ. ಇದು ನಿಮಗೆ, ನಾನು ಇನ್ನೂ ಹೇಳ್ತೀನಿ ನಿಮಗೆ, ಕೇಳ್ತೀನಿ ನಾನು ಅದನ್ನ, ಇನ್ನೂ ಕೇಳ್ತೀನಿ ವಾಮನಾಚಾರ್ಯ ಅವರೇ. ಸಂಪೂರ್ಣವಾಗಿ 4 ವರ್ಷದಲ್ಲಿ ದೇಶ ಹಾಳಾಗಿ ಹೋಗಿದೆ. ಈ ಬಜೆಟ್ ನಲ್ಲಿ ಏನಾದರೂ ಕೊಡುವಂತ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ದೇಶ ಏನಾಗಿದೆ ಅನ್ನೋದನ್ನ ನಾವು ದಿನನಿತ್ಯದ ರಿಪೋರ್ಟ್ಸ್ ನೋಡ್ಬೇಕು. ಈಗ 3 ದಿವಸದ ಹಿಂದೆ ಒಂದು ರಿಪೋರ್ಟ್ ಬಂತು, ದೇಶದಲ್ಲಿ ಬಡವರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿಬಿಟ್ಟಿದೆ ಅಂತ. ಅಂದ್ರೆ ಈಗ ಬಡವರು ಯಾರು ಅನ್ನುವಂಥ ಡೆಫಿನೇಷನ್ನು ಇನ್ನೊಮ್ಮೆ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಇಷ್ಟೇ ಇನ್ಕಮ್ ಇದ್ರೆ ಮೊದಲು ಮಾಡಿದಂಥ ಎಲ್ಲ ಡೆಫಿನೇಷನ್ಗಳ ಪ್ರಕಾರ ಬಡತನದ ಒಟ್ಟು ಸಂಖ್ಯೆ ದೇಶದಲ್ಲಿ ಕಡಿಮೆ ಆಗಿದೆ. ಇದಕ್ಕೆ ಮಾಡಿದಂಥ ಬೇರೆ ಬೇರೆ ಯೋಜನೆಗಳಿದೆ. ಮೊದಲನೇದ್ದೇ ಈಗ ಶುರು ಮಾಡಿದ್ದು ಉದ್ಯೋಗಗಳ ಸೃಷ್ಟಿ ಅಂತ. ಉದ್ಯೋಗಗಳ ಸೃಷ್ಟಿಯನ್ನು ಖಾಸಗಿ ಜಗತ್ತಿನಲ್ಲಿ ಹೆಚ್ಚು ಮಾಡಬೇಕಾಗತ್ತೆ. ಯಾಕೆಂದರೆ ಒಟ್ಟು ಈ ದೇಶದಲ್ಲಿ ಸರ್ಕಾರಿ ನೌಕರಿಗಳು ಇರೋದು 1-1.5% ಮಾತ್ರ. ಎಲ್ಲ ನೌಕರಿಗಳನ್ನು ಸರ್ಕಾರದಲ್ಲಿ ಇರಲ್ಲ, ಖಾಸಗಿಯಲ್ಲಿ ಹೆಚ್ಚು ಸಂಸ್ಥೆ ಕೆಲಸಗಳಿದೆ. ಅದಕ್ಕಾಗಿ ಸಿಂಪಲ್ ಮಾಡಿದರು. ಏನು ಅಂದರೆ, ನೀವೇನಾದರೂ ಒಂದು ಇಂಡಸ್ಟ್ರಿಯವರು ಒಬ್ಬ ಕೆಲಸದವನು ತಗೊಂಡ್ರೆ ಮೊದಲಿನ 3 ವರ್ಷ ಅವನ ಪಿ ಎಫ್ ಅನ್ನು ಸರ್ಕಾರ ಕಟ್ಟುತ್ತೆ. ಅಂದರೆ ಇದರಿಂದಾಗಿ ಖಾಸಗಿ ಸಂಸ್ಥೆಗಳು ಹೆಚ್ಚೆಚ್ಚು ಕೆಲಸಗಳನ್ನು ತಗೊಳ್ಳಿ. ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಉದ್ಯೋಗ ವಿಚಾರದಲ್ಲಿ ಬಂದಿದ್ದಕ್ಕೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಈಗ ದೇಶದಲ್ಲಿ ಬಿಸ್ನೆಸ್ ಸ್ಟ್ಯಾಂಡರ್ಡ್ ಪತ್ರಿಕೆಯಿಂದ ಒಂದು ರಿಪೋರ್ಟ್ ಹೊರಗಡೆ ಬರುತ್ತೆ. 45 ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನಿರುದ್ಯೋಗ ತಳಕ್ಕೆ ಹೋಗ್ಬಿಟ್ಟಿದೆ, ಹೆಚ್ಚಳ ಆಗಿಬಿಟ್ಟಿದೆ, ನಿರುದ್ಯೋಗಗಳ ಸಂಖ್ಯೆ ಹೆಚ್ಚಾಗಿಬಿಟ್ಟಿದೆ. ಗಂಭೀರವಾಗಿ ಚರ್ಚೆ ಆಗ್ಬೇಕು. ಇದರಲ್ಲಿ ಆರೋಪ ಪ್ರತ್ಯಾರೋಪದ ಮಹತ್ವ ಅಲ್ಲ. ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಒಂದು ಸುಶಿಕ್ಷಿತರಾಗಿ ನೌಕರಿ ಜಗತ್ತಿಗೆ ಬಂದು ನಿಲ್ಲುವಂತಹ ಒಟ್ಟು ಯುವಕರ ಸಂಖ್ಯೆ ಬಹಳ ಹೆಚ್ಚಾಗಿದೆ. 1 ವರ್ಷಕ್ಕೆ ಸಾಧಾರಣ 7-8 ಕೋಟಿ ಯುವಕರು ಬೇರೆ ಬೇರೆ ಥರದ ಗ್ರ್ಯಾಜುಯೇಷನ್ ಅಥವಾ ಡಿಗ್ರಿಗಳನ್ನು ಮುಗಿಸಿ ಬಂದು ಜಾಬ್ ಮಾರ್ಕೆಟ್ನಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದರಿಂದ ಸರ್ಕಾರಗಳು ಮಾಡಿದಂಥ ಯೋಜನೆಗಳು 6-8 ತಿಂಗಳು ತಗೊಳುತ್ತವೆ. ಮುಖ್ಯವಾಗಿ ಅತ್ಯಂತ ಹೆಚ್ಚಿನ
ಎಂಪ್ಲಾಯ್ಮೆಂಟ್ ಕೊಡುವಂಥವು ಯಾವ್ಯಾವು ಅಂತ ಸರ್ಕಾರ ಗುರುತಿಸಿದೆ. ಅದರಲ್ಲಿ ಒಂದು ನೇಕಾರಿಕೆ ಅಂದರೆ ಒಟ್ಟು ಬಟ್ಟೆ ಇತ್ಯಾದಿ ಉದ್ಯಮಗಳು, ಹೊಲಿಯೋ ಬಟ್ಟೆ ಉದ್ಯಮ. ಎರಡನೇದ್ದು ಚರ್ಮೋದ್ಯೋಗ. ಇವೆರಡು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗಗಳನ್ನು ನಿರ್ಮಿಸ್ತವೆ ಅಂತ ಗೊತ್ತಾದ ಮೇಲೆ ಮೈಸೂರಿನಲ್ಲಿ ನೀವು ನೋಡಿರ್ಬೋದು ಟೆಕ್ಸ್ಟೈಲ್ ಪಾರ್ಕ್ ಮಾಡಲಾಗಿದೆ, ಬೇರೆ ಬೇರೆ ಕಡೆಗಳಲ್ಲಿ ಲೆದರ್ ಪಾರ್ಕ್ಗಳನ್ನು ಮಾಡಿ ಲೆದರ್ ಪ್ರೊಸೆಸಿಂಗ್, ಶೂ ಸ್ಟಿಚಿಂಗ್, ಈ ಥರದ ಎಲ್ಲ ಉದ್ಯಮಗಳಿಗೂ ಕೂಡ ಸರ್ಕಾರ ಪ್ರೋತ್ಸಾಹವನ್ನು ಪ್ರಾರಂಭ ಮಾಡಿದೆ. ಇದಲ್ಲದೇ ಯಾವ್ಯಾವ ಸಣ್ಣ ಉದ್ಯೋಗಗಳಿದ್ದು ಅವರಿಗೆ 20 ಲಕ್ಷದ ಲಿಮಿಟ್ ಇತ್ತು. 20 ಲಕ್ಷಕ್ಕಿಂತ ಹೆಚ್ಚಿಗೆ ಟರ್ನ್ ಓವರ್ ಆದರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತಿತ್ತು ಅಥವಾ ರಿಜಿಸ್ಟರ್ ಮಾಡಿಸ್ಬೇಕಾಗ್ತಿತ್ತು. ಅದನ್ನು ಇತ್ತೀಚೆಗೆ ಕೂಡ 40 ಲಕ್ಷಕ್ಕೆ ಸರ್ಕಾರ ಹೆಚ್ಚು ಮಾಡಿಕೊಟ್ಟಿದೆ. ಆಮೇಲೆ ಮುದ್ರಾ ಯೋಜನೆ ಅಡಿ ಹೆಚ್ಚು ಕಡಿಮೆ 15.33 ಕ್ರೋರ್ ಜನರಿಗೆ 7 ಲಕ್ಷ ಕೋಟಿಯಷ್ಟು ಸಾಲವನ್ನು ಈಗಾಗಲೇ ಕೊಡಲಾಗಿದೆ. ಹಾಗಿದ್ರೆ ರಿಪೋರ್ಟ್ ಅಲ್ಲಿ ನಿಮಗೆ ನಿರುದ್ಯೋಗ ಎಷ್ಟೊಂದು ಹೆಚ್ಚಿಗೆ ಆಗಿದೆ ಅಂತ ಯಾಕೆ ಬರ್ತಾ ಇದೆ ವಾಮನ? ಉದ್ಯೋಗಗಳು ಅನ್ನೋವು ಎರಡು ತರ ಇರ್ತವೆ. ಒಂದು ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಎಲ್ಲಿ ಇವರೆಲ್ಲರೂ ಉದ್ಯೋಗಗಳನ್ನು ತಗೊಳ್ಳುವಾಗ ಏನು ಮಾಡ್ತಾರೆ, ಪಿ ಎಫ್ ಕಟ್ತಿರೋರು ಎಷ್ಟು, ಆಮೇಲೆ ಲಿಸ್ಟ್ ಆಗಿರೋರು ಎಷ್ಟು, ಪೆನ್ಷನ್ ಲಿಸ್ಟ್ ಅಲ್ಲಿ ಇರೋರು ಎಷ್ಟು, ಈ ಥರದನ್ನ ತಗೊಂಡಾಗ ಈ ಸಂಖ್ಯೆ ಕಡಿಮೆ ಕಾಣುತ್ತೆ. ಯಾಕೆಂದ್ರೆ ಆ ಉದ್ಯೋಗ ಮಾರ್ಕೆಟ್ನಲ್ಲಿ ಬರ್ತಿರೋರ ಸಂಖ್ಯೆ ಇಷ್ಟು ಪ್ರಚಂಡ ಇರುವಾಗ ಅಷ್ಟು ಜನರಿಗೆ ಈ ಲೈನಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಎಲ್ಲರಿಗೂ ನಿರುದ್ಯೋಗ ಇಲ್ಲ ಇಲ್ಲ ಅಂತ ಇಲ್ಲ. ಎಷ್ಟ್ರ ಮಟ್ಟಿಗೆ ಅಂದ್ರೆ ನೀವು ಪಕೋಡ ಮಾರೋದು ಕೂಡ ಅತ್ಯಂತ ಒಳ್ಳೆ ಉದ್ಯೋಗ. ಆ ವಿಚಾರದಲ್ಲಿ ನಂಗೆ ತಳ್ಳಿ ಹಾಕ್ಬೇಡಿ. ಪಕೋಡ ಮಾರವನು ಕೂಡ ಒಂದು ಒಳ್ಳೆ ಕಾರಲ್ಲಿ ಓಡಾಡ್ತಾನೆ, ದುಡಿಯ ಅವ್ನು ಸಂಬಳ ತಗೊಂಡು ಪಕೋಡ ಮಾರೋದಕ್ಕ. ಪೂನಾದಲ್ಲಿ ಈ ವರ್ಷ ಅತ್ಯಂತ ಹೆಚ್ಚಿನ ಇನ್ಕಮ್ ಟ್ಯಾಕ್ಸ್ ಕಟ್ಟಿದವನು ಒಬ್ಬ ಬೋಂಡಾ ಮಾರೋನು. ಅಂದ್ರೆ ನಾವ್ ಯಾವುದೇ ಉದ್ಯೋಗ ಮಾಡೋರ್ನ ಕಾಂಗ್ರೆಸ್ನವ್ರು ಹಂಗ ಬೈಬಾರ್ದು. ನೀನು ಅಯ್ಯೋ ನೀನೊಬ್ಬ ಬೋಂಡ ಮಾರೋನು, ನೀನೊಬ್ಬ ಸೃಷ್ಟಿ ಮಾಡ್ತಾ ಇದ್ದಾನು ಅಂತ ಸೃಷ್ಟಿ ಮಾಡ್ತಾ ಇದ್ದ ಏನಾಗಿದೆ ಸಣ್ಣ ರಮೇಶ್ ಸರ್, ರಮೇಶ್ ಸರ್ ನೀವು ಫುಟ್ಪಾತ್ ಅಲ್ಲಿ ಬಜಿ ಮಾರ್ಕೊಂಡು ಚಾ ಮಾರ್ಕೊಂಡು ಜೀವನ ನಡೆಸೋರ್ ನೀವು ಅವಮಾನ ಮಾಡ್ತಾರೆ. ಚಾ ಮಾರ್ಕೊಂಡು ಬಜಿ ಮಾರ್ಕೊಂಡು ಜಾಬ್ ಕ್ರಿಯೇಷನ್ ಹೇಳ್ತಾರೆ. ಜಾಬ್ ಕ್ರಿಯೇಷನ್ ಇಸ್ ಡಿಫರೆಂಟ್ ಫ್ರಮ್ ಅರ್ಥದಲ್ಲಿ ನೀವು ಅರ್ಥದಲ್ಲಿ ಓದಿರೋರು ಎರಡೆರಡು ಮೂರು ಡಿಗ್ರಿ ಮಾಡಿರೋರೆಲ್ಲ ಮಾಡಿ ಅಂತ ಹೇಳಕ್ ಸರ್. ಎಂ ಬಿ ಬಿ ಎಸ್ ಮಾಡಿದವರು ಕೂಡ ಬಂದು ಕಾನ್ಸ್ಟೇಬಲ್ ಕೆಲಸಕ್ಕೆ ಕೆಲಸ ಮಾಡಕ್ ನಿಂತಿದ್ದಾರೆ ಅಂದಾಗ ಏನ್ ಪ್ರಶ್ನೆ ರಮೇಶ್ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅವರ ವೃತ್ತಿಯಲ್ಲಿ ಅವರು ಮಾಡುವಂತ ಕೆಲಸಕ್ಕೆ ಅವರದೇ ಆದಂತಹ ಗೌರವ ನಾನು ಬಡಿಗೆತನ ಮಾಡ್ತಾ ಇದ್ದೀನಿ, ನನ್ನ ಬಡಿಗೆತನಕ್ಕೆ ನನಗೆ ಆದಂತಹ ಗೌರವ ಇದೆ. ಸಣ್ಣ ಕೆಲಸ ನಾನು ಮಾಡ್ತೀನಿ, ನಾನು ಅದೆಲ್ಲ ಹೇಳ್ತಿರೋದು ಕೃಷ್ಣಕುಮಾರ್ ಸರ್, ನಿರುದ್ಯೋಗದಲ್ಲಿ ಹೊಸ ಈ ಬಜೆಟ್ ನಲ್ಲಿ ಯುವಕರನ್ನ ಆಕರ್ಷಣೆ ಮಾಡುವಂತ ಏನಾದ್ರೂ ಕೊಡುಗೆಗಳು ಬರುತ್ತೆ ಅನ್ನೋದು ತಮಗೇನಾದ್ರೂ ನಿರೀಕ್ಷೆ ಇದೆಯೋ? ಇಲ್ಲ, ನಮಗೆ ಏನು ನಿರೀಕ್ಷೆ ಇಲ್ಲ. ಯಾಕೆಂದರೆ ಈ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಬಜೆಟ್ ಭಾಳ ವ್ಯತ್ಯಾಸ ಇದೆ ಪ್ರೀವಿಯಸ್ ಬಜೆಟ್ಸ್. ಯಾಕೆಂದರೆ ಅರ್ಧಕ್ಕಿಂತ ಆಲ್ಮೋಸ್ಟ್ 75% ಹಣ ಈ ಬಜೆಟ್ ಸೀಮಿತ ಅಲ್ಲ. ಯಾಕೆಂದರೆ ಜಿ ಎಸ್ ಟಿ ಕೌನ್ಸಿಲ್ ಮಾಡಿದ್ದಾರೆ, ಜಿ ಎಸ್ ಟಿ ಕೌನ್ಸಿಲ್ ಮಾಡಿದೆ ಅಂದರೆ ಅದು ಬಂದ್ಬಿಟ್ಟು ತಿಂಗಳಿಗೆ ಒಂದ್ಸಲ ಟ್ಯಾಕ್ಸ್ ಏನು, ಯಾವ ಪ್ರಾಡಕ್ಟ್ ಯಾವ ಟ್ಯಾಕ್ಸ್ ರೇಟಲ್ಲಿ ಇರುತ್ತೆ ಅಂತ ಅದು ಡಿಸೈಡ್ ಮಾಡೋದು. ಈ ಬಜೆಟ್ಗೆ ಸೀಮಿತ ಅಲ್ಲ ಟ್ಯಾಕ್ಸ್ ರೇಟ್ಸು. ಆಮೇಲೆ ಡೀಸೆಲ್ ಪೆಟ್ರೋಲಿಂದ ಒಂದು 4-5 ಲಕ್ಷ ಕೋಟಿ ಬರುತ್ತೆ. ಹಾಗಾಗಿ 25 ಲಕ್ಷ ಕೋಟಿ ಬಜೆಟ್ ಮಾಡ್ಬೋದು ನಾಳೆ. 25 ಲಕ್ಷ ಕೋಟಿಯಲ್ಲಿ 10-12 ಲಕ್ಷ ಕೋಟಿ ಜಿ ಎಸ್ ಟಿಗೆ ಹೋಗುತ್ತೆ, ಜಿ ಎಸ್ ಟಿ ಇದರಲ್ಲಿ ಬರುತ್ತೆ. 4-5 ಲಕ್ಷ ಕೋಟಿ ಡೀಸೆಲ್ ಪೆಟ್ರೋಲ್ ತೆರಿಗೆಯಿಂದ ಸೆಂಟ್ರಲ್ಗೆ ಹಣ ಬರುತ್ತೆ. ಹಾಗಾಗಿ 25 ಲಕ್ಷ ಕೋಟಿಯಲ್ಲಿ 16 ಲಕ್ಷ ಕೋಟಿ ಈ ಬಜೆಟ್ಗೆ ಸೀಮಿತ ಇಲ್ಲ. ವೆಚ್ಚನೂ ಅಷ್ಟೆ, ಇಂಟ್ರೆಸ್ಟು 5 ಲಕ್ಷ ಕೋಟಿ
ಇಂಟ್ರೆಸ್ಟ್ ಆನ್ ಲೋನ್ಸ್ ನಿರುದ್ಯೋಗದ ಆಯ್ತಾ. ಹಾಗಾಗಿ ನೀವು ಅದೇ ಅದೇ ಹೇಳ್ತಾ ಇದ್ದೀನಿ, ಏನೋ ಕೇಳ್ತಾ ಇದ್ದೀರಲ್ವಾ, ಸ್ಕಿಲ್ ಡೆವಲಪ್ಮೆಂಟ್ಗೆ 2,000 crore, ಟ್ರೈಬಲ್ ವೆಲ್ಫೇರ್ಗೆ 2,000 crore ಅಂತ ಅದೆಲ್ಲ ಸುಮಾರಿದೆ. 2,000 crore ಏನು 20-30 crore ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಸಾಧ್ಯನಾ? ಹಾಗಾಗಿ ಈ BJP ಒಂದು ಕಡೆ ರೈತರ ವಿರೋಧಿ ಸರ್ಕಾರ, ಟ್ರೈಬಲ್ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ವಿರೋಧ ಸರ್ಕಾರ, ಯಾವುದೇ ಕಮ್ಯುನಿಟಿ ತಗೊಳ್ರಿ, ಯಾವುದೇ ಯೋಜನೆ ತಗೊಳ್ರಿ, ಕ್ರಾಪ್ ಇನ್ಶೂರೆನ್ಸ್ ವೈಫಲ್ಯ ಆಗಿದೆ ರೈತರ ವಿರೋಧ ಸರ್ಕಾರ, ಫಸಲ್ ಭೀಮಾ ಯೋಜನೆ ಅಂತ ಹೇಳ್ಬಿಟ್ಟು ಇದು ಖಾಸಗಿ ಕಂಪನಿಗೆ 15,000 crore ಕೊಟ್ಟರು, ಅದೆಲ್ಲ ರೈತರಿಗೆ ತಲುಪಿದೆಯಾ? ಅದ್ರ ನಾನೇ ಬದಲಾವಣೆ ಮಾಡ್ತಾರಾ ಈ ಸಲ ನೋಡಬೇಕು. ಹಾಗಾಗಿ ಹಣ ಇರಬೇಕು ಒಂದು, ನೀವು ಹೇಳಿದಂಗೆ ಸೃಷ್ಟಿ ಮಾಡೋಕ್ಕೆ ಹಣ ಇಲ್ಲ. ಎರಡನೇದಾಗಿ ಇವ್ರ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಎಸ್, ನಮ್ಮ ಜೊತೆಗೆ ಆರ್ಥಿಕ ತಜ್ಞರಾಗಿರುವಂಥ ವಿಜಯ್ ರಾಜೇಶ್ ಸರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರಿಗೂ ಒಂದು ರೀತಿ ಅಟ್ಯಾಕ್ ಆದರೆ ನಮ್ಗೆ ಇನ್ನೊಂದು ರೀತಿಯಾದಂಥ ಅಟ್ಯಾಕ್. ಚರ್ಚೆಯನ್ನು ಮಾಡೋಣ. ವಿಜಯ್ ರಾಜೇಶ್ ಸರ್, ನಾನು ಕೇಳಬೇಕಾಗಿರೋದು ಒಂದು ನಿರುದ್ಯೋಗ ವಿಚಾರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಿರುದ್ಯೋಗ ಇಲ್ಲ ಅಂತ ವಾಮನಾಚಾರ್ಯ ಸರ್ ಹೇಳ್ತಾ ಇದ್ದಾರೆ, ಬಟ್ ಅವರೆಲ್ಲ ಇದೆ ಅಂತ. ಬಟ್ ಸ್ಟ್ಯಾಟಿಸ್ಟಿಕ್ಸನ್ನು ನೋಡ್ತಾ ಹೋದಾಗ ಡಿಮಾನಿಟೈಸೇಷನ್ ಅದ ಎಫೆಕ್ಟು ದೊಡ್ಡ ಮಟ್ಟದಲ್ಲಿ ಆಯಿತು, ಅದರಿಂದ ನಿರುದ್ಯೋಗ ಜಾಸ್ತಿ ಆಯಿತು ಅನ್ನೋ ಮಾತುಗಳಿದೆ. ತಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಕದಲ್ಲಿ ತಾವೇನು ಹೇಳ್ತೀರಾ, ಹೇಗೆ ಏನಾಗಿದೆ ಅಂತ? ನೋಡಿ, ಇದೊಂಥರ ಅರ್ಧ ನೀರು ತುಂಬಿರೋ ಲೋಟ ಇದ್ದಂಗೆ. ಓಕೆ, ಒಬ್ಬರು ಆ ನೀರು ತುಂಬಿರೋದ್ರ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ಬರು ಅದು ಖಾಲಿ ಇರೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್, ಅದನ್ನು ನಾವು ಡಿಸ್ಪ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಮೊದಲನೇದಾಗಿ ಡಿಮಾನಿಟೈಸೇಷನ್ ಮತ್ತು ಅದ್ರ ಜೊತೆಗೂಡಿ GST ಬಂದು ಮತ್ತು ರೇರಾ ಅಂತ ಬಂದಾಗ ಎಲ್ಲ ವರ್ಗ ಎಲ್ಲ ಇದರಲ್ಲೂ ಕೂಡ ಸ್ಲೋ ಡೌನ್ ಅಂತಾಗಿರೋದಂತೂ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ. ಬಟ್ ಇದು ಹೇಗಿದಪ್ಪ ಅಂತಂದರೆ, ಇಟ್ ವಾಸ್ ಅ ಮೇಜರ್ ಸರ್ಜರಿ ವಾಸ್ ರಿಕ್ವೈರ್ಡ್ ಒಂದು ಎಕಾನಮಿಗೆ, ಒಂದನ್ನು ಆ ಎಕಾನಮಿನ ಒಂದು ಫುಲ್ ಸ್ಟಾಪಿಗೆ ತಂದು ಮತ್ತೆ ಸ್ಟಾರ್ಟ್ ಮಾಡಿ ಬಿಟ್ಟರೋ ಥರ. ಆ ಒಂದು ಈ ಒಂದು ಕಳೆದ 2 ವರ್ಷಗಳಲ್ಲಿ ಆರ್ಥಿಕತೆ ಖಂಡಿತವಾಗ್ಲೂ ಕುಸಿದಿದೆ. ಆದರೆ ನಾವು ಬೇರೆ ದೇಶಗಳ ಪ್ರಪಂಚದ ಇತರ ದೇಶಗಳ ಜೊತೆ ಹೋಲಿಸಿದಾಗ ನಾವು ನಿಜವಾಗ್ಲೂ ಸದೃಢವಾಗಿದ್ದೀವಿ. ಏನು ಸಮಸ್ಯೆಗಳು ಈ ಬಜೆಟ್ನಲ್ಲಿ, ಅದನ್ನು ರಿಕವರ್ ಮಾಡ್ಕೊಳ್ಳೋ ಪಾಸಿಬಿಲಿಟಿ ಏನಾದರೂ ಇದೆಯಾ? ನನ್ನ ವೈಯಕ್ತಿಕ ಅಭಿಪ್ರಾಯನಪ್ಪ ಅಂತಂದರೆ, ನಿನ್ನೆವರೆಗೂ ಇತ್ತು, ಅವರು ತುಂಬ ದೊಡ್ಡ ನಿರೀಕ್ಷೆಗಳಿತ್ತು ನಮಗೆ. ಆದರೆ ಅವರು ವೋಟ್ ಆನ್ ಅಕೌಂಟ್ ಅಂತ ಹೇಳಿರೋದಕ್ಕೋಸ್ಕರ ಬಹಳ ಸೀಮಿತವಾಗಿ ಇದನ್ನು ಬಜೆಟ್ನ ಮಾಡ್ತಾರೆ. ಏನಂತಂದರೆ, ಈಗ ಬಹಳ ಹತ್ತಿರದಲ್ಲಿ ಎಲೆಕ್ಷನ್ ಇರೋದಕ್ಕೆ ಬಹುಶಃ ಮೇ ಕೊನೆದೊಳಗಡೆ ಹೊಸ ಸರ್ಕಾರ ಬರಬೇಕಾಗಿರೋದ್ರಿಂದ ಇವರು ಆಲ್ರೆಡಿ ಒಪ್ಕೊಂಡಿರೋದ್ರಿಂದ ನಾವು ವೋಟ್ ಆನ್ ಅಕೌಂಟ್ ಮಾತ್ರ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಹೆಚ್ಚಿನ ತುಂಬ ಏನು ಜನಪ್ರಿಯ ಬಜೆಟ್ ಸ್ಕೀಮ್ಗಳನ್ನು ಘೋಷಿಸ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಅದೇಕಾಗಲ್ಲ, ಸಿದ್ದರಾಮಯ್ಯನವರೇ ರಾಜ್ಯದಲ್ಲಿದ್ದಾಗ ಮಾಡಿದ್ರಪ್ಪ, ಘೋಷಣೆಗಳ ಮೇಲೆ ಘೋಷಣೆಗಳನ್ನು ಮಾಡಿದ್ರು. ಇಲ್ಲ, ಅವರು ಪೂರ್ಣ ಪ್ರಮಾಣದ ಬಜೆಟ್ ಪೂರ್ಣ ಪ್ರಮಾಣದಲ್ಲೇ ಮಾಡಿದ್ರು. ಅದಕ್ಕೆ ನಾವು ಏನಾಗುತ್ತೆ, ಈ ಗೌರ್ಮೆಂಟ್ಗೆ ಒಂದು ನಾವು ಸಲಾಮ್ ಕೊಡಲೇಬೇಕಾಗುತ್ತೆ. ಯಾಕೆ ಅಂತಂದರೆ, ಅದೊಂದು ಅಧಿಕಾರಕ್ಕೆ ಬೇಕು, ಒಂದು ಅವಕಾಶ ಇದ್ದಾಗಲೂ ಕೂಡ ಅದು ಬೇಡ ಅಂತ ಹೇಳಿ ನಾವು ವೋಟ್ ಆನ್ ಅಕೌಂಟ್ ಹೋಗ್ತೀವಿ ಅಂತ ಹೇಳಿ ಮಾಡೋದು. ಯಾಕೆಂದರೆ ವೋಟ್ ಆನ್ ಅಕೌಂಟ್ ಮಾಡಿದಾಗ ನೀವು ದೊಡ್ಡ ದೊಡ್ಡ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿ ಪ್ರಾವಿಷನ್ ಮಾಡೋದಕ್ಕೆ ಆಗೋದಿಲ್ಲ. ಕೇವಲ ನಾವು ನಿರೀಕ್ಷೆ ಇಟ್ಕೊಳ್ಬಾರ್ದು ನಾಳೆ ಬಜೆಟ್ ಮೇಲೆ ಅಂತದ್ದು. ನನ್ನ ವೈಯಕ್ತಿಕ ಅಭಿಪ್ರಾಯ, ದೊಡ್ಡ ನಿರೀಕ್ಷೆಗಳು ಇರೋದಿಲ್ಲ, ಮಾಡೋದು ಬೇಡ ಅಂತ. ಓ, ಅಂದರೆ ಈಗ ರೈತರದ ವಿಚಾರದಲ್ಲಿ, ನಾವು ಮಧ್ಯಮ ವರ್ಗದವ್ರಿಗೆ ಬರುವಂಥ ವಿಚಾರದಲ್ಲಿ ಯಾವ ನಿರೀಕ್ಷೆಗಳು ಕಡಿಮೆ ಇಟ್ಕೊಳ್ಳೋದು ಅಂತ? ಯಾಕೆಂತಂದ್ರೆ, ಹೊಸ ಸರ್ಕಾರ ಮೇನಲ್ಲಿ ಬರೋದ್ರಿಂದ ಮತ್ತೆ ಅವರು ಪೂರ್ಣ ಪ್ರಮಾಣದ ಬಜೆಟ್ ಮಾಡೋದ್ರಿಂದ ಆ ಹೊಸ ಸರ್ಕಾರಕ್ಕೆ ಅದು ಜವಾಬ್ದಾರಿ ಇರುತ್ತೆ. ಓಕೆ, ಎಸ್ ರಮೇಶ್ ಸರ್, ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಕೇಳ್ತಾ ಇದ್ರು. ಈ ಬಜೆಟಲ್ಲಿ ವಿಜಯ ರಾಜೇಶ್ ಸರ್ ಹೇಳಿರೋ ರೀತಿಯಲ್ಲಿ ನಾವು ಇಟ್ಕೊಳ್ಳೋದೇ ಇಲ್ಲ ಅಂತ ಹೇಳಿ, ಹಂಗಿದ್ರೆ ನಾಳೆ ಏನು ಇಲ್ಲ ಹಂಗಿದ್ರೆ? ನೋಡಿ, ರೈತರ ಸಾಲ ಮಾಡಬೇಕು ಅಂತ ಇದ್ದಿದ್ರೆ 2 ವರ್ಷಗಳ ಹಿಂದೆ ಸರ್ಕಾರ ಮಾಡಬೇಕಾಗಿತ್ತು. ಓಕೆ, ಈಗ ಹಿಂದೆ ಮನಮೋಹನ್ ಸಿಂಗ್ ಅವರು 2009 ಮಾಡ್ತಕ್ಕಂಥದ್ದು ಕ್ರಮ ತಗೊಂಡ್ರು. 72,000 crore ಒಮ್ಮೆಲೆ ಇಡೀ ದೇಶದಲ್ಲಿ ರೈತರಿಗೆ ಯಾವ್ಯಾವ ಬ್ಯಾಂಕ್ಗಳಲ್ಲಿ ಅವ್ರದ್ದು ಸಾಲಗಳಿತ್ತು ಅವೆಲ್ಲವೂ ಮನ್ನಾ ಮಾಡ್ತಕ್ಕಂಥ ಒಂದು ಕ್ರಮ ತಗೊಂಡು ಅದನ್ನು ಮನ್ನಾ ಮಾಡ್ತಕ್ಕಂಥದ್ದು ಆಗಿತ್ತು. ಆಗ ಆ ರೀತಿಯಲ್ಲಿ ಮೋದಿಯವರು ಆ ದಿಟ್ಟ ನಿರ್ಧಾರಗಳನ್ನು ತಗೊಂಡು ಮಾಡಬೇಕಾಗಿತ್ತು. ಆದರೆ ಅವರು ಬರೀ ಕಾರ್ಪೆಟ್ ಆಫೀಸ್ಗಳು ಅಥವಾ ಕಾರ್ಪೆಟ್ ಜನಕ್ಕೆ ಮಾಡ್ತಕ್ಕಂಥದ್ದು ಒಂದು ಬಿಟ್ಟರೆ ಅವರಿಗೆ ಒಂದು ಕ್ರೀಮಿ ಲೆವೆಲ್ ಲೇಯರ್ ಅಂತ ಏನು ಹೇಳ್ತಾರೆ ಫೈನಾನ್ಷಿಯಲಲ್ಲಿ, ಅಂಥದ್ದನ್ನು ಮಾತ್ರ ಬಿಟ್ಟು ಮತ್ತೆ ಯಾವುದೇ ಥರದ್ದು ಅವರು ಜನಸಾಮಾನ್ಯ ಆಗಲಿ ರೈತರಿಗಾಗಲಿ ಅಥವಾ ಒಬ್ಬ ಕಾರ್ಮಿಕರಿಗಾಗಲಿ ಅವ್ರಿಗೆ ಯಾವುದೇ ಥರದ ಒಂದು ಫ್ರೂಟ್ಸ್ ಕೊಡುವಂಥ ರೀತಿಯಲ್ಲಿ ಯಾವ ಕಾರ್ಯಕ್ರಮವನ್ನು 4 ವರ್ಷಗಳಲ್ಲಿ ಈ ಬಜೆಟಲ್ಲಿ ಆಗಿಲ್ಲ. ಈ ಬಜೆಟಲ್ಲಿ ಜನ ಯಾವ ರೀತಿ ಅಪೇಕ್ಷೆ ಪಡ್ತಾರೆ, ಯಾಕೆ ಅಂದರೆ ಅವ್ರು ಹೇಳಿದಂಥ ಮಾತುಗಳು ಹಿಂದಿನ ಬಜೆಟ್ಗಳಲ್ಲಿ ಯಾವುದೂ ಲ್ಯಾಂಡ್ ಆಗಿಲ್ಲ, ಯಾವುದು ಇಂಪ್ಲಿಮೆಂಟ್ ಸಾಲ ಮನ್ನಾ ಮಾಡಿಬಿಟ್ಟು ಕಾಂಗ್ರೆಸ್ ಏನ್ ಮಾಡಿತ್ತು ಅಂತ. ಫಸಲ್ ಭೀಮಾ ಯೋಜನೆ ವೈಫಲ್ಯ ಆಗಿದೆ, ಅಗ್ರಿಕಲ್ಚರ್ ಪ್ರೈಸ್ ಸ್ಟೆಬಿಲಿಟಿ ಫಂಡ್ ಅಂತ ಒಂದು ತಂದಿದ್ರು, ಯಾಕಂದ್ರೆ MSP ಗಳು
ಕೆಳಗೋಗೋದು ಮೇಲೆ ಹೋಗೋದು ಅವಲ್ಕೆಲ್ಲ ಅಗ್ರಿಕಲ್ಚರಲ್ ಸ್ಟೆಬಿಲಿಟಿ ಫಂಡ್ ಅಂತ ಒಂದು ತಂದಿದ್ರು, ಅದು ಅದು ವೈಫಲ್ಯವಾಗಿದೆ. ಜನಧನ್ ಇನ್ಶೂರೆನ್ಸ್ ಸ್ಕೀಮ್ ವೈಫಲ್ಯ ಆಗಿದೆ, ಜನಧನ್ ಯೋಜನೆ ವೈಫಲ್ಯ ಆಗಿದೆ, ತಂದಿಲ್ಲ ಅಂತ ಹೇಳಿಲ್ಲ, ಗೋಲ್ಡ್ ಬಾಂಡ್ಸ್ ಅದು ವೈಫಲ್ಯ ಆಗಿದೆ. ಈ ಕೆಲಸವನ್ನ ಹಿಂದೆ ಇರುವಂತ ಸರ್ಕಾರಗಳು ಯಾವ್ದಾದ್ರು ಕೈ ಹಾಕಿತ್ತ ನೋಡಿ? ಈಗ ಸಾಲ ಮನ್ನಾ ಮಾಡೋದನ್ನ ಬಿಟ್ಟು ರೈತರ ಹೊಸ ವಿಚಾರಗಳಿಗೆ ರೈತರಿಗೆ ಬೇರೆ ರೀತಿಯಲ್ಲಿ ಸಹಾಯವನ್ನ ಮಾಡಬೇಕು, ಹೊಸ ರೀತಿಯಲ್ಲಿ ಅವ್ರಿಗೆ ಒಂದಿಷ್ಟು ಮಾರ್ಗಗಳನ್ನ ತೋರಿಸಬೇಕು ಅನ್ನೋ ಲೆಕ್ಕಾಚಾರ ಹಿಂದಿನ ಯಾವ ಸರ್ಕಾರ ಪ್ರೋಸೆಸ್ ನ ರಿಫೈನ್ ಮಾಡಿ ಅದರಲ್ಲಿ ಅದನ್ನ ಹಂಚ್ತಕ್ಕಂಥದ್ದು ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದ್ರೆ ಈ ಕಾರ್ಯಕ್ರಮಗಳೆಲ್ಲ ಇದನ್ನ ಬಹಳ ಹಿಂದಿನಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತೇನೆಲ್ಲ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸವನ್ನ ಇವರು ಯಾರು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ಅವತ್ತಿನಿಂದಾನು ಬಂದಿದೆ, ಇಂದಿರಾ ಗಾಂಧಿ ಪೀರಿಯಡಲ್ಲೂ ಬಂದಿದೆ, ಹಿಂದೆ ಆಮೇಲೆ ವಾಜಪೇಯಿ ಪೀರಿಯಡಲ್ಲೂ ಬಂದಿದೆ, ಎಲ್ಲಾರು ಪೀರಿಯಡಲ್ಲೂ ಬಂದಿದೆ. ಇವರು ಜಸ್ಟ್ ಅದಕ್ಕೆ ಕವರ್ ಕೊಟ್ಟು ಬಂದ್ರೂ ಕೂಡ ನಮ್ಮ ರೈತರು ಇನ್ನೂ ದೇಶದಲ್ಲಿ ಇನ್ನೂ ಕೂಡ ನನ್ನ ಸಾಲ ಮನ್ನಾ ಮಾಡಿ ಅಂತ ಹೇಳಿ ಬೇಡ್ಕೊಳ್ಳುವಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂತು. ಅಂದ್ರೆ ಈಗ ದೇಶದಲ್ಲಿ ಇರ್ತಕ್ಕಂತ ಪಿಕ್ಚರ್ ಅದು, ಇದು ಏನ್ ಬರೀ ಕರ್ನಾಟಕದಲ್ಲ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಪಾಲಿಸಿ ಮೇಕರ್ಸ್ ಥಿಂಕ್ ಮಾಡಬೇಕು, ಪಾಲಿಸಿ ಮೇಕರ್ಸ್ ಥಿಂಕ್ ಮಾಡಬೇಕು. ವಾಮನಾಚಾರ್ಯ ಸರ್, ಐದು ರಾಜ್ಯಗಳ ಚುನಾವಣೆಯಲ್ಲಿ ಮೂರು ನಿಮ್ದಿತ್ತು ನೀವು ಕಳ್ಕೊಂಡ್ರಿ, ಅದಾದ್ಮೇಲೆ ರೈತರ ಎಫೆಕ್ಟ್ ಆಯ್ತು ಅನ್ನೋದು ಒಂದಿಷ್ಟು ಮನವರಿಕೆ ಆಯ್ತು. ಈಗ ರೈತರಿಗೆ ಏನಾದ್ರೂ ಓಲೈಸುವಂತ ಕೆಲಸಕ್ಕೆ ಬಜೆಟ್ ಅಲ್ಲಿ ಮುಂದಾಗ್ತಿರೋ ಅಥವಾ ಅದು ಯಾವುದು ಇಲ್ಲ, ನಾವು ಏನ್ ಕೆಲಸ ಮಾಡಿದ್ವಿ ಅದಕ್ಕೆ ಜನ ಬೆಂಬಲ ಕೊಡ್ತಾರೆ ಅಂತ ಇಲ್ಲ, ಹಾಗಿಟ್ಕೊಂಡೇನ ಹೋಗದೆ ಇದ್ರೂ ಕೂಡ ಈ ಕೆಲಸ ನಿರಂತರವಾಗಿ ಆಗ್ಬೇಕು, ಇದನ್ನ ಇನ್ ಮುಂದೆನೂ ನಾವು ಮಾಡ್ತೇವೆ. ಆದ್ರೆ ಈಗ ಬಜೆಟ್ಗೆ ಇರುವಂತ ಸ್ವರೂಪ ಏನಿದೆ, ಕಳೆದ ಎರಡು ಮೂರು ದಿನಗಳಿಂದ ಕೇಳಿ ಬರ್ತಿರೋದು ಇದು ಓನ್ಲಿ ಆನ್ ವೋಟ್ ಆನ್ ಅಕೌಂಟ್, ಅಂದ್ರೆ ಮುಂದಿನ ಎರಡು ತಿಂಗಳುಗಳಿಗೆ ಸರ್ಕಾರ ಅನ್ನುವಂಥ ವ್ಯವಸ್ಥೆ ನಡೆಸೋದಕ್ಕೆ ಬೇಕಾಗುವಂಥ ಖರ್ಚು ಏನಿದೆ ಆ ಖರ್ಚಿಗೆ ಬೇಕಾಗುವಂಥ ಅದಕ್ಕೆ ಲೋಕಾನುದಾನ ಅಂತ ಕರೀತಾರೆ, ಅಥವಾ ಲೇಖಾನುದಾನ ಅಂತ, ಅಥವಾ ಅದಕ್ಕೊಂದಿಷ್ಟು ಫಂಡ್ಸ್ ಏನು ಬೇಕು ಅದಕ್ಕೊಂದು ಪಾರ್ಲಿಮೆಂಟ್ದು ಸ್ಯಾಂಕ್ಷನ್ ತಗೊಳ್ಳೋದು ಇದು ಪದ್ಧತಿ, ಇದು ಆಗಬೇಕಾಗತ್ತೆ. ಯಾರೋ ಒಂದು ಡ್ರಾ ಮಾಡಿ ಕೊಡೋಕ್ಕಾಗಲ್ಲ, ಅಷ್ಟನ್ನು ಮಾತ್ರ ಮಾಡಿಕೊಂಡು ಮೇ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಸರ್ಕಾರ ಫಾರ್ಮ್ ಆದ ಕೂಡಲೇ ಅಥವಾ ಜೂನ್ನಲ್ಲಿ ಹೊಸ ಬಜೆಟ್ ಮಾಡೋದಕ್ಕೆ ಈ ಸರ್ಕಾರ ತಯಾರಿ ಮಾಡುತ್ತೆ ಅಂತ ಈಗಿರೋ ಪ್ರಕಾರ ಕಾಣುತ್ತೆ. ನಾಳೆ ಏನು ಅನೌನ್ಸ್ ಮಾಡ್ತಾರೆ, ಈಗ ಕರ್ನಾಟಕ ಸರ್ಕಾರದಲ್ಲೇನು ಚುನಾವಣೆಗಳ ಮೊದಲೂ ನಾಳೆನೇ ಚುನಾವಣೆ ಆಗುತ್ತೆ ಅಂತ ಗೊತ್ತಿದ್ದಾಗಲೂ ಎಷ್ಟೊಂದು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದ್ದಾರೆ, ಆದರೆ ಅವು ಯಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಅನ್ನೋದು ಗೊತ್ತಿದೆ. ಸಿದ್ದರಾಮಯ್ಯನವ್ರು ಮಾಡಿದಂಥ ಬಜೆಟ್ನಲ್ಲೇ ಎಷ್ಟೊಂದು ಹಣವನ್ನು ಉಪಯೋಗಿಸೋಕ್ಕಾಗದೆ ಅದು ಈ ಕುಮಾರಸ್ವಾಮಿಯವ್ರ ಮೇಲೆ ಲೋನ್ಸ್ ಕೂಡ ಬಂದು ಬಿದ್ದಿದೆ ಅಂತ ನಿನ್ನೆ ಕುಮಾರಸ್ವಾಮಿಯವರು ಹೇಳಿದ್ದಾರೆ. ಇಷ್ಟೊಂದು ನಿಮ್ಮ ಸಾಲವನ್ನು ನಾವು ತೀರಿಸೋ ಪರಿಸ್ಥಿತಿ ಬಂತು ಅಂತ. ಹೀಗಾಗಿ ಈಗ ಎಷ್ಟೇ ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದ್ರು ಅದು ಇಂಪ್ಲಿಮೆಂಟ್ ಆಗೋದಕ್ಕೆ ಟೈಮ್ ಬೇಕು. ಅದಕ್ಕೆ ನಾನೇನು ಅನ್ಕೊಳ್ತೇನೆ, ವೋಟ್ ಆನ್ ಅಕೌಂಟ್ ಮಾಡ್ತೇವೆ ಅಂತ ಏನು ಒಂದು ಎದೆಗಾರಿಕೆಯಿಂದ ಹೇಳಿದ್ದಾರೆ ಅದು ಎರಡನ್ನು ತೋರಿಸುತ್ತೆ. ಒಂದು, ಸತ್ಯವನ್ನು ಏನಿದೆಯೋ ಅದನ್ನು ಹಾಗೆ ಒಪ್ಕೊಳ್ತೇವೆ. ಎರಡನೇದ್ದು, ಮುಂದಿನ ಚುನಾವಣೆಯಲ್ಲಿ ನಾವೇ ಆರಿಸಿ ಬರ್ತೇವೆ, ನಾವು ಯಾವುದನ್ನು ಮಾಡಬೇಕು ಅಂತ ಮಾಡಿದ್ದೇವೋ ಅದನ್ನು ನಿಶ್ಚಿತವಾಗಿ ಮಾಡ್ತೇವೆ. ವೋಟ್ ಆನ್ ಅಕೌಂಟ್ ಅಂದರೂ ಕೂಡ ಇದು ಎರಡೂ ಅರ್ಥ ಇದೆ. ನಾವು ಇವತ್ತು ನಿಮಗೆ ಏನೇನೋ ಆಶ್ವಾಸನೆಗಳನ್ನು ಕೊಟ್ಟು ಆರಿಸಿ ಬಂದುಬಿಡಬೇಕು ಅನ್ನೋಂಥ ಹುಚ್ಚಿಗೆ ನಾವು ಬೀಳಲ್ಲ. ಆದರೆ ಆರ್ಶ್ ಬಂದ ನಂತರ ನಿಮ್ಮ ಕೆಲಸಗಳನ್ನು ನಿಶ್ಚಿತವಾಗಿ ಮಾಡ್ತೇವೆ ಅನ್ನೋದನ್ನು ಈ ವೋಟ್ ಆನ್ ಅಕೌಂಟ್ ಅಂದರೆ ಬರೀ ಎರಡು ತಿಂಗಳಿಗೆ ನೀವು ನಮಗೆ ಸರ್ಕಾರ ನಡೆಸೋದು ಖರ್ಚು ಕೊಡಿ ಸಾಕು. ಯಾಕೆಂದರೆ ಈಗಾಗಲೇ ಎಷ್ಟೊಂದು ಸ್ಕೀಮ್ಗಳು ನೋಡೋಣ ಸರ್ ಏನಾಗುತ್ತೆ ಅಂತ. ರಾಜಕೀಯ ಚಿತ್ರಣಗಳು ಏನೆಲ್ಲ ಬದಲಾವಣೆ ಆಗಿದೆ ನಮ್ಮ ದೇಶದಲ್ಲಿ ಗೊತ್ತಿದೆ. ಈ ಬಾರಿ ಏನಾಗುತ್ತೆ, ಕಾಂಗ್ರೆಸ್ ಎಲ್ಲಿಗೆ ಬರುತ್ತೆ? ಅರವತ್ತಾರಕ್ಕೆ ಬಂದ್ ನಿಂತಿದ್ದಾರೆ ಅವರು ಬೈ ಎಲೆಕ್ಷನ್ ನಲ್ಲೇನೆ, ಅಷ್ಟೇ ಅರವತ್ತಾರಕ್ಕೆ ಬಂದ್ ನಿಂತಿದ್ದಾರೆ ಬೈ ಎಲೆಕ್ಷನ್ ನಲ್ಲೇ. ಅಷ್ಟೊಂದು ಕಡೆಗಣಿಸ್ಬಿಡಿ ವಿಜಯ್ ರಾಜೇಶ್ ಸರ್, ವೈಯಕ್ತಿಕ ಆದಾಯ ತೆರಿಗೆ ಮಿತಿ ಏನಾದ್ರೂ ಏರಿಕೆ ಮಾಡೋ ಸಾಧ್ಯತೆ ಇದೆಯಾ ಸರ್? ನಮ್ಮ ಮಧ್ಯಮ ವರ್ಗದವಂತೂ ನಿರೀಕ್ಷೆ ಮಾಡೋದು ಅದನ್ನೇ, ನಮ್ಮ ಒಂಚೂರು ಅಷ್ಟು ಆಗ್ಬಿಟ್ರೆ ಉಳಿಯೋ ತಪ್ಪ ಏನೋ ಅಂತೇಳಿ. ಪ್ರತಿಯೊಂದು ಬಜೆಟ್ನಲ್ಲೂ ಇದೊಂದು ನಿರೀಕ್ಷೆ ಇದ್ದೇ ಇರುತ್ತೆ. ಕಳೆದ ಬಜೆಟಲ್ಲೂ ಕೂಡ ಆಲ್ರೆಡಿ ಅಪ್ ಟು ಮೊದಲ 5 ಲಕ್ಷಕ್ಕೆ ಏನು ಶೇಕಡ 10% ತೆರಿಗೆ ಇತ್ತು, ಅದನ್ನು 5 ತಂದುಬಿಟ್ಟಿದ್ದಾರೆ.
ಸೊ ನಾವು ಕೂಡ ಈ ಡಿಮಾನಿಟೈಸೇಷನ್ ಅಥವಾ ಜಿ ಎಸ್ ಟಿ ಇಂಪ್ಲಿಮೆಂಟೇಷನ್ ಆದಮೇಲೆ ಸರ್ಕಾರಕ್ಕೆ ಬರುವ ಆದಾಯದ ಮೇಲೆ ಖಂಡಿತವಾಗ್ಲೂ ತೆರಿಗೆ ವ್ಯಾಪ್ತಿ, ತೆರಿಗೆ ಕ್ರೋಢೀಕರಣ ಜಾಸ್ತಿ ಆದಾಗ ಅದು ಪಾಸ್ ಆನ್ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಇತ್ತು. ಈಗ ನಮಗೂ ಇವತ್ತಿಗೂ ಏನಪ್ಪ ಅಂತಂದ್ರೆ ವೋಟ್ ಆನ್ ಅಕೌಂಟ್ ಇದೆ ಅನ್ನೋದು ಕಾರಣಕ್ಕೋಸ್ಕರ ಒಂದು ಕ್ವಶನ್ ಮಾರ್ಕ್ ಇದೆ ಹೊರತಾಗಿ, ಬಟ್ ನಮಗೆ ಸಂಪೂರ್ಣವಾದ ಒಂದು ಭರವಸೆ ಮತ್ತು ನಿರೀಕ್ಷೆ ಇದೆ. ಇದರಲ್ಲಿ ಖಂಡಿತವಾಗ್ಲೂ ಆ ಬೇಸಿಕ್ ಲಿಮಿಟ್ನ ಈಗೇನು 2.5-3 ಲಕ್ಷ ಮಾಡಿದ್ರೆ ಅದನ್ನ ಒಂದು 50,000 ರೂಪಾಯಿ ಜಾಸ್ತಿ ಮಾಡ್ತಾರೆ ಅನ್ನೋ ಅಂತಂದ್ಬಿಟ್ಟು ಅಂದರೆ ನಾವು 5 ಲಕ್ಷದವರೆಗೆ ಆ ಡೈರೆಕ್ಟ್ ಟ್ಯಾಕ್ಸನ್ನ ಏನು ಕಮಿಟಿ ಇತ್ತು ಅದು ಆಲ್ರೆಡಿ ಮುಂಚೆ ಆಲ್ರೆಡಿ 4-5 ವರ್ಷ ಆಯಿತು ಅದನ್ನು ಕೊಟ್ಟು ವರದಿನ ಕೊಟ್ಟು ನೀವು 5 ಲಕ್ಷದವರೆಗೂ ನೀವು 0% ಮಾಡಿ ಅಂತಂದ್ಬಿಟ್ಟು ಅದನ್ನ ನಾವು ಎಲೆಕ್ಷನ್ ಇದೆ ಅನ್ನೋ ದೃಷ್ಟಿನಲ್ಲಿ ತರ್ತಾರಾ ಅಥವಾ ಇವರಿಗೆ ಆದಾಯ ಜಾಸ್ತಿ ಇದೆ ಅಂತ ತರ್ತಾರಾ ಅನ್ನೋ ಹಿನ್ನೆಲೆಯಲ್ಲಿ ನಾವು ಕಾಯ್ಬೇಕಾಗುತ್ತೆ. ಇಲ್ಲ, ಆದಾಯ ಹೆಂಗೆ ಜಾಸ್ತಿ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಪ್ರತಿಯೊಬ್ಬ ದೇಶದ ಪ್ರತಿ ಪ್ರಜೆಯ ಮೇಲೂ ಕೂಡ 73,000 ರೂಪಾಯಿ ಸಾಲ ಇದೆ, 73,000, ಅದು ಇನ್ಕ್ರೀಸ್ ಆಗಿರೋದು 49% ಇನ್ಕ್ರೀಸ್ ಆಗಿರೋದು ಕಳೆದ 2014 ಮಾರ್ಚ್ ಎಂಡ್ ಇಂದ ಇಲ್ಲಿಯವರೆಗೂ ನಮಗೆ 49% ಅಂದ್ರೆ ಒಬ್ಬ ಪ್ರಜೆಯ ಮೇಲೆ, ಒಬ್ಬೊಬ್ಬ ವ್ಯಕ್ತಿಯ ಮೇಲೆ 73,000 ಇದೆ. ಆದಾಯ ಹೇಗೆ ಇನ್ಕ್ರೀಸ್ ಆಗಕ್ಕೆ ಸಾಧ್ಯ ಸರ್? ನೋಡಿ, ಮೊದಲನೇದಾಗಿ ನಮ್ಮ ದೇಶದ ವೈವಿಧ್ಯತೆನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅನಾರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ. ನೀವು ಎಂಪ್ಲಾಯ್ಮೆಂಟ್ ಇಲ್ಲ ಇಲ್ಲ ಅಂತ ಹೇಳ್ತಿರಲ್ಲ, ಏನು ನೀವು ಡಾಟಾ ತಗೊಳ್ತಿರಲ್ಲ, ಅದು ಆರ್ಗನೈಸ್ಡ್ ಸೆಕ್ಟರ್ ಡಾಟಾ. ಅನಾರ್ಗನೈಸ್ ಸೆಕ್ಟರ್ ನಾವು ಬರಲ್ಲ ನಮ್ಮದಲ್ಲಿ 70% ಅಂತ ಹೇಳಿದ್ರೆ ತಪ್ಪಾರ್ಲಾಗ್ದೇನೋ, ಅದೆಲ್ಲ ಅನಾರ್ಗನೈಸ್ ಸೆಕ್ಟರ್ ಅಂದರೆ ಕೃಷಿ ಆಧಾರಿತ, ಅದರದಿಂದ ಇದು ಮಾಡಿ ಸಣ್ಣ ವ್ಯಾಪಾರಗಳು, ಸಣ್ಣ ಕೈಗಾರಿಕೆಗಳ ಮೇಲೆ ಅವಲಂಬಿತ ಆಗಿರ್ತದೆ. ಈ ಡಿಮಾನಿಟೈಸೇಷನ್ ಆದ ಮೇಲಿಂದ ನೋಡಿ, 4 ಕೋಟಿ ಜನ ಸಂಖ್ಯೆ ಇದ್ದಿದ್ದ ರಿಟರ್ನ್ಸ್ ಫೈಲರ್ಸ್ ಇಟ್ ಹ್ಯಾಸ್ ಬಿಕಮ್ ಟು 6.5 crores, 6.5 ಕೋಟಿ ಜನ ಫೈಲ್ ಮಾಡ್ತಾ ಇದ್ದಾರೆ. ಹಂಗಂದ್ರೆ 2.5 ಕೋಟಿ ಜನಕ್ಕೆ ಸಡನ್ ಆಗಿ ಆದಾಯ ಜಾಸ್ತಿ ಆಯ್ತಾ? ಇಲ್ಲ, ಅವ್ರ ತೆರಿಗೆ ವ್ಯಾಪ್ತಿಗೆ ಅಥವಾ ತೆರಿಗೆ ಕಟ್ಟೋದ್ರಿಂದ ಅವರು ವಿಮುಖರಾಗಿದ್ರು. ಈಗ ಸರ್ಕಾರ ತೆಗೆದುಕೊಂಡಂತಹ ದಿಟ್ಟ ನಿರ್ಧಾರಗಳಿಂದ ಏನಾಗ್ತಾ ಇದೆ, ಅವರು ತೆರಿಗೆ ವ್ಯಾಪ್ತಿ ಒಳಗೆ ಬರ್ತಾ ಇದ್ದಾರೆ ಅಥವಾ ಈಗಿರುವಂತಹ ಕೆಲವು ಪದ್ಧತಿಗಳನ್ನು ಅವ್ರು ರೂಢಿಸ್ಕೊಂಡಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಮಾಡಿ ಅವರು ಮಾಡುವಂಥ ವ್ಯವಹಾರಗಳನ್ನು ಏನು ಅದನ್ನು ಕ್ಯಾಚ್ ಮಾಡ್ತಾ ಇರೋದಕ್ಕೋಸ್ಕರ ಅವ್ರನ್ನೆಲ್ಲರನ್ನೂ ತೆರಿಗೆ ವ್ಯಾಪ್ತಿ ಒಳಗಡೆ ತರ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ತೆರಿಗೆ ಜಾಸ್ತಿ ಕಟ್ತಾ ಹೋದಂಗೆ, ಜಿ ಎಸ್ ಟಿ ತೆರಿಗೆ ಕೂಡ ನಾವು ನೋಡ್ತಾ ಇರೋದಂಗೆ, ಎಲ್ಲರೂ ತೆರಿಗೆ ವ್ಯಾಪ್ತಿಗಳಲ್ಲಿ ಬರ್ತಾ ಇದ್ದಂಗೆ ತೆರಿಗೆ ಆದಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಜನ ತೆರಿಗೆ ಕಟ್ತಾರೆ ಸರ್? ನಮ್ಮ ದೇಶದಲ್ಲಿ ತೆರಿಗೆ ಕಟ್ಟೋರ ಸಂಖ್ಯೆ ಎಷ್ಟಿದೆ ನೋಡಿ, ಕಂಪೇರ್ ಮಾಡಿದ್ರೆ ನಮ್ಗೆ ಇರೋದೇ ಅತ್ಯಂತ ಕಡಿಮೆ ತೆರಿಗೆ ಕಟ್ಟೋರು. ಸರ್, ನಂಗೆ ಶಾಕ್ ಆಗಿದೆ ಏನು ಅಂತಂದ್ರೆ 97 ಲಕ್ಷ ಕೋಟಿ ನಮ್ದು ಸಾಲ ಸರ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸಾಲಗಳು ನಮ್ದು ಇಡೀ ದೇಶದಲ್ಲಿ ನೋಡಿದ್ರೆ 97 ಲಕ್ಷ ಕೋಟಿ ಸಾಲ ಇದೆ. ಅದರಿಂದನೇ 73,000 ರೂಪಾಯಿ ಪ್ರತಿ ತಲೆ ಮೇಲೆ ಬರ್ತಾ ಇರೋದು. ಏನು ಸಾಧನೆ? ಸಾಲ ಒಂದೇ ಮಾಡ್ಕೊಂಡು ಬಂದಿರೋದು. ಬಜೆಟ್ ಇಂದ 5 ಲಕ್ಷ ಕೋಟಿ ಇಂಟ್ರೆಸ್ಟ್ ಬಡ್ಡಿನೇ ಹೋಗ್ತಾ ಇದೆ. ನೀವು ಕೇಳಿದ್ರಲ್ವಾ, ಏನಾದ್ರೂ ಇದು ಅದಕ್ಕೆ ಯಾರು ಹೊಣೆ ಅಂತ, ಇದು ಎಲ್ಲಿಂದ ಹಣ ಬರ್ತಾ ಇದೆ ಅಂತ. ಬಾರೋಯಿಂಗ್ ಕೆಪಾಸಿಟಿ ಆಫ್ ಸ್ಟೇಟ್ ಇನ್ಕ್ರೀಸ್ ಎವ್ರಿ ಇಯರ್, ಯಾಕಂದ್ರೆ ಎಕನಾಮಿಕ್ ಗ್ರೋತ್ 7%, ಆಟೋಮ್ಯಾಟಿಕ್ ಆಗಿ ಅದನ್ನ ಒಂದು 14 ಲಕ್ಷ ಕೋಟಿ ಸೇರುತ್ತೆ. ಅದರಲ್ಲಿ 3% ಅಂದ್ರೆ ಒಂದು 1.5 ಲಕ್ಷ ಕೋಟಿ 2 ಲಕ್ಷ ಕೋಟಿ ಬಾರೋಯಿಂಗ್ ಕೆಪಾಸಿಟಿಯಲ್ಲೇ ಇನ್ಕ್ರೀಸ್ ಆಗುತ್ತೆ ಬಜೆಟ್. ಅದನ್ನ ತುಂಬಾ ನಾನು ಡೀಪ್ ಆಗಿ ಹೋಗ್ಬಿಟ್ರೆ ಬಹಳ ಜನರಿಗೂ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಾನು ನೇರವಾಗಿ ವಾಮನಾಚಾರ್ಯ ವಿಚಾರಕ್ಕೆ ಬರ್ತೀನಿ. ನಾನು ನೇರವಾಗಿ ವಾಮನಾಚಾರ್ಯ ಸರ್ ಹತ್ರ ಬರ್ತೀನಿ. ವಾಮನಾಚಾರ್ಯ ಸರ್, ಪ್ರಿಡಿಕ್ಷನ್ಗಳು, ಹೊಸ ಹೊಸ ಸರ್ವೆಗಳು ಬರ್ತಾ ಇರೋದು ಬಿಜೆಪಿಗೆ ಎಷ್ಟು ಮಾರ್ಜಿನ್ ಬರ್ತಾ ಇದೆ, 240 ಬಂದು ರೀಚ್ ಆಗ್ತಾ ಇದ್ದಾರೆ ಅನ್ನೋದು ಬರ್ತಾ ಇರೋದು. ಪೂರ್ಣವಾಗಿ ಬಹುಮತ ಬರೋಕ್ಕಾಗಲ್ಲ ಅಂತ ಹೇಳಿ, ಇಟ್ಸ್ ಅ ಫೈನಲ್ ಅಂತ ಅನಿಸ್ತಾ ಇದೆಯಾ? ಈ ಬಜೆಟ್ನಿಂದಾಗಿ ನಮ್ಮೊಂದಿಷ್ಟು ಬೂಸ್ಟ್ ಸಿಗಬಹುದು ಅನ್ನೋ ನಿರೀಕ್ಷೆಗಳು ಬಿಜೆಪಿಯ ಕೆಲವಿರುವಂಥ ನಾಯಕರುಗಳಿಗೆ. ಮೇಲಿರೋ ಬಜೆಟ್ ಹೆಂಗೆ ಮಂಡಿಸ್ತಾ ಇದ್ದಾರೆ, ಏನು ಮಾಡ್ತಾರೆ ನಿಮಗೂ ಗೊತ್ತಾಗಲ್ಲ, ಏನೂ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಿಮ್ಮ ನಿರೀಕ್ಷೆಗಳು ಹೀಗಿದೆಯಾ ಅಂತ, ಇದೇನಾದರೂ ಒಂಚೂರು ಬೂಸ್ಟ್ ಕೊಡ್ಬೋದಪ್ಪ ನಮಗೆ ಅಂತ ನಮಗೆ ಅನ್ನಿಸ್ತಾ ಇರತ್ತೆ. ಅಂದರೆ ಡೇ ಡ್ರೀಮ್ಸ್, ಹಗಲ್ ಕನಸುಗಳನ್ನು ಕಾಣುವವರು ರಾಜಕೀಯದಲ್ಲಿ ಇದೇವು, ನಾವು ಎಲ್ಲ ಪಕ್ಷದಲ್ಲೂ ಇದ್ದೇವೆ, ಇಲ್ಲೂ ಇದ್ದೇವೆ. ನಮಗನ್ಸೋ ಪ್ರಕಾರ ಈಗಲೂ ರೈತರಿಗೆ ಏನಾದರೂ ಒಂದಿಷ್ಟು ಸ್ಪೆಸಿಫಿಕ್ ಆ್ಯಕ್ಷನ್ಸ್ ತಗೊಂಡ್ರೆ, ಅತ್ಯಂತ ಕಡಿಮೆ ಇನ್ಕಮ್ ಇರುವಂಥ ಗ್ರೂಪ್ಗಳಿಗಾಗಿ ವಿಶೇಷವಾದಂಥ ಏನಾದರೂ ಆ್ಯಕ್ಷನ್ ತಗೊಂಡ್ರೆ, ಮಹಿಳೆಯರು ಮತ್ತು ಯುವಕರಿಗಾಗಿ ಪ್ರೋಗ್ರಾಮ್ಗಳನ್ನು ತಗೊಂಡ್ರೆ, ವಯಸ್ಸಾದಂಥವರಿಗೆ ಏನಾದರೂ ಒಂದಿಷ್ಟು ಸ್ಕೀಮ್ಗಳನ್ನು ಕೊಟ್ಟರೆ ಈ ಸರ್ಕಾರ, ಮುಂದಿನ ಚುನಾವಣೆಯಲ್ಲಿ ಅದರಿಂದ ಒಂದಿಷ್ಟು ವೋಟ್ ಬರುತ್ತೆ ಅನ್ನೋವಂಥದ್ದು ಇದೆ. ಆದರೆ ಇದು ಏನನ್ನೂ ಅನೌನ್ಸ್ ಮಾಡಿದೆನೋ, ನೀವು ಕರ್ನಾಟಕದಲ್ಲಿ ಮೊನ್ನೆ ಸರ್ವೆ ನೋಡಿದ್ದೀರಿ, 28 14 ಅಂತೂ ಬಂದೇ ಬರುತ್ತೆ ಅಂತ. ಅಂದರೆ ಯು ಆರ್ ಹಾರ್ಡ್ಲಿ ಲೂಸಿಂಗ್ 2, ನಾವೀಗ 16 ಇದ್ದೇವೆ ಅಷ್ಟೇ. ಅಂದರೆ ಇವತ್ತು ವಾತಾವರಣ ಹೆಂಗಿದೆ ಅಂದರೆ, ಬಿ ಜೆ ಪಿ ಪರವಾಗಿರುವಂಥ ಮತ ಒಂದು ಪಕ್ಷದ ಮೇಲೆ, ಒಂದು ವ್ಯಕ್ತಿ ಮೇಲೆ, ಒಂದು ಕಾರ್ಯಕ್ರಮವನ್ನು ಮಾಡ್ತಿರುವಂಥ ಈ ಪಕ್ಷದ ಮೇಲೆ ಇರುವಂಥ ವಿಶ್ವಾಸ ಇದೆಯಲ್ಲ ಮೋದಿಯವ್ರ ಮೇಲೆ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ ಅಂತ ನಮಗನ್ಸುತ್ತೆ.
ಒಂದು ಸಲ ಈಗ ಮತ್ತೆ ಕರ್ನಾಟಕಕ್ಕೆ ಮೋದಿ ಅವ್ರದ್ದೊಂದು ಪ್ರವಾಸ ಶುರು ಆಯಿತು ಅಂದರೆ ಇಲ್ಲಿಯ ಒಟ್ಟು ಚಲನವಲನಗಳು ಬೇರೆ ಆಗ್ತವೆ. ರಾಜಸ್ಥಾನ ಮಧ್ಯಪ್ರದೇಶದಂತಲ್ಲಿ ಕೂಡ ನಾವು ಈಗ ಎಮ್ ಎಲ್ ಎ ಇಲೆಕ್ಷನ್ ನಲ್ಲಿ ಸೋತಿದ್ರು ಕೂಡ ಮತ್ತೆ 80% ಸೀಟು ಹೋದ ಸಲ ಕರ್ನಾಟಕದಲ್ಲಿ ನೋಡಿ. ಉತ್ತರ ಪ್ರದೇಶದಲ್ಲಿ ಹಂಗಿಲ್ಲ ಪರಿಸ್ಥಿತಿ, 21ಕ್ಕೆ ಬಂದ್ ನಿಲ್ತಾ ಇದ್ದೀರಾ, 70 ಇದ್ದಂತವ್ರು 21ಕ್ಕೆ ಬಂದ್ ನಿಲ್ತಾ ಇದ್ದೀರಾ, ಆಲ್ಮೋಸ್ಟ್ ಆಲ್ 50 ಸೀಟ್ಗಳನ್ನ ಕಾಂಪೆನ್ಸೇಟ್ ಮಾಡೋ ದೃಷ್ಟಿಯಿಂದ ಒಡಿಶಾದಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ, ನಾರ್ತ್ ಈಸ್ಟ್ ಅಲ್ಲಿ ಬೇರೆ ಬೇರೆ ತರದ ಸ್ಟ್ರಾಟಜಿಗಳನ್ನು ಮಾಡಿ ಬರುತ್ತೆ ಸರ್. ನಾರ್ತ್ ಈಸ್ಟ್ ನಿಮ್ಗೆ ಒಡಿಶಾದಲ್ಲಿ ಲೆಕ್ಕ ಹಾಕೊಂಡ್ರೆ 1-2 ವೆಸ್ಟ್ ಬೆಂಗಾಲ್ ಅಲ್ಲಿ ನಾವು ಒಂದಿದ್ದೇವೆ ಈ ಸಲ, ನಮ್ಮವ್ರು ಹೇಳೋ ಪ್ರಕಾರ 20, ಅದ್ರ ಮನ್ ಬಂದ್ ಸರ್ವೇದಲ್ಲೇ 9-10 ಇದೆ. ಅಂದ್ರೆ ಈ ಬಜೆಟ್ ಇಂದ ನಿಮ್ಗೆ ಅದನ್ನಷ್ಟು ಗೇನ್ ಆಗಬಹುದು ಅಂತ ಏನ್ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ವೆರಿ ಕ್ಲಿಯರ್ಲಿ ಅವ್ರ ಮಾತಿಂದ ಗೊತ್ತಾಗ್ತಾ ಇದೆ ಎಲ್ಲಿ ಇವರಿಗೆ ಹೆಚ್ಚಿಗೆ ಸೀಟ್ಗಳು ಸಿಕ್ಕಿತ್ತು ಅಲ್ಲಿ ಬರೋದಿಲ್ಲ. ನಮ್ಗೆಲ್ಲಿ ಸಿಕ್ಕಿಲ್ಲ, ನಾರ್ತ್ ಈಸ್ಟಲ್ಲಿ ಸಿಕ್ಕಿಲ್ಲ, ಓದು 2004 ತಮಿಳ್ನಾಡಲ್ಲಿ ಸಿಕ್ಕಿಲ್ಲ, ಆಂಧ್ರಾಲಿ ಸಿಕ್ಕಿಲ್ಲ, ಕೇರಳಲ್ಲಿ ಸಿಕ್ಕಿಲ್ಲ, ಮತ್ತು ಇಂಥ ಕಡೆಗಳಲ್ಲಿ ನಮಗೆ ಬರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಎಲ್ಲಿ ಜನ ಅವ್ರಿಗೆ ಒಪ್ಪಿಗೆ ಕೊಟ್ಟು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ರು ಆ ನಂಬಿಕೆ ಕಳ್ಕೊಂಡಿದ್ದೀವಿ ಅಲ್ಲಿ, ನಾವು ಎಲ್ಲಿಗೆ ಬಂದಿಲ್ಲ ಅಲ್ಲಿ ನಮಗೆ ನಂಬಿಕೆ ಇದೆ ಅನ್ನೋದು ವೆರಿ ಕ್ಲಿಯರ್. ಅವ್ರು ಪರಿಸ್ಥಿತಿ ಇವತ್ತು ನೋಡಿ, ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದ್ ನಿಮಿಷ, ಇವತ್ತು ರಾಜಸ್ಥಾನ ಮಾತಾಡ್ಬಿಡಿ, ನಾನು ಮಾತಾಡ್ಬಿಡಿ, ಗುಜರಾತ್ ಅಲ್ಲಿ ಅವ್ರದ್ದು ಎಲ್ಲಿಗೆ ಬಂತು, 50-50 ಬಂತು ಅಸೆಂಬ್ಲಿ ಎಲೆಕ್ಷನ್, 50-50 ಬಂದರು. ಅವರು ಮಾಡಿದಂತ ಕೆಲಸ ಪ್ರೈಮ್ ಮಿನಿಸ್ಟರ್ 3 ತಿಂಗಳಿಗೆ ಇದ್ದು ಆ ಗುಜರಾತ್ ಗುಜರಾತ್ ಚುನಾವಣೆಗೆ ಹೋದ್ರೆ ಅದರದೇ ಆದಂತ ವಿಶ್ಲೇಷಣೆ ಬಂದ್ ನಿಲ್ತಾರೆ ವಿರೋಧ ಪಕ್ಷ. ಮಹಾರಾಷ್ಟ್ರ ಮಧ್ಯಪ್ರದೇಶ ಏನಾಯ್ತು, ಮತ್ತು ರಾಜಸ್ಥಾನ ಏನಾಯ್ತು, ಛತ್ತೀಸ್ಗಢ ಏನಾಯ್ತು, ರಮೇಶ್ ಸರ್ ಹಂಗ ಕೇಳಿದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರ ಪರಿಸ್ಥಿತಿ ಏನಾಯ್ತು ಅಂತ ಕೇಳಬೇಕಾಗುತ್ತೆ. ಒಪ್ಪಿಕೊಳ್ತೀನಿ, ದೇಶದ ಪರಿಸ್ಥಿತಿ ಮಾತಾಡೋಣ. ಇವತ್ತು ನಂಬಿಕೆ ಇತ್ತು ಮೋದಿ ಅವ್ರ ಮೇಲೆ ಬಹಳಷ್ಟು, ನಮ್ಮ ಜನ ಇಡೀ ದೇಶಕ್ಕೆ ನಂಬಿಕೆ ಇತ್ತು, ಇವ್ರು ಮಾಡ್ತಕ್ಕಂಥ ಕೆಲಸ ಆಗುತ್ತೆ, ಇವರು ನಮ್ಮ ದೇಶವನ್ನ ಮುನ್ನಡೆಸ್ತಾರೆ, ಇವರು ದೇಶದ ನಮ್ಮ ಬದುಕನ್ನ ಬದಲಾವಣೆ ತರ್ತಾರೆ, ಸೃಷ್ಟಿ ಮಾಡ್ತಾರೆ ಉದ್ಯೋಗಗಳನ್ನ. ನೀವು ಹೇಳೋ ರೀತಿಯಲ್ಲಿ ರಮೇಶ್, ನಾನು ನಿಮ್ ಜೊತೆಗೆ ಮಾತಾಡ್ತೇನೆ ಸರ್. ನೀವು ಹೇಳೋ ರೀತಿಯಲ್ಲಿ ನಿಮ್ ಕೇಳ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರು ಅಬ್ಬರದಲ್ಲಿ ಅಬ್ಬರಿಸ್ತಾ ಇರುವಂತ ಮಾತುಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಸರ್ವೆಗಳು ಹೇಳ್ತಾ ಇರೋ ರೀತಿಯಲ್ಲಿ ಅವ್ರೇನ್ ಮಖಾಡೆ ಮಲಗ್ತಾ ಇಲ್ವಲ್ಲ ಸರ್? ನೋಡಿ ಸರ್, ಅವ್ರೇನ್ ಮಖಾಡೆ ಮಲಗ್ತಾ ಇಲ್ಲ, ಅವ್ರ ಸೀಟ್ಗಳು 30-40 ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಅದು ಚುನಾವಣೆ ಹತ್ತಿರ ಬಂದಾಗ ಜನ ಹೇಗೆ ವೇರಿಯೇಷನ್ ಆಗ್ತಾರೆ ಅಂತ ಹೇಳಕ್ ಬರಲ್ಲ. ನೀವು ಹೇಳೋ ರೀತಿಯಲ್ಲಿ ಆಗಿದ್ರೆ, ರಾಹುಲ್ ಗಾಂಧಿ ಅವ್ರು ಹೇಳೋ ರೀತಿ ಆಗಿದ್ರೆ 150 ಬಂದಿರಬೇಕಾಗಿತ್ತು, ಜನ ಮಖಾಡೆ ಮಲಗಿಸ್ಬೇಕಾಗಿತ್ತು. ಕೃಷ್ಣಕುಮಾರ್ ಅವರೇ, ಈ 3 ವಿಚಾರಗಳನ್ನ ನಾನು ಮಹಿಳೆಯರ ವಿಚಾರದಲ್ಲಿ ಕೇಳ್ತೇನೆ ಏನಾಗಬಹುದು ಅಂತೇಳಿ. ಈ 3 ವಿಚಾರಗಳಲ್ಲಿ ತಾವು ನಿರೀಕ್ಷೆಯನ್ನ ಇಟ್ಕೊಂಡಿರೋದು ಏನೂ ಆಗಲ್ಲ ಅನ್ನೋದು. ಏನೂ ಆಗಲ್ಲ, ಬಟ್ ಜನಪ್ರಿಯ ಸರ್ಕಾರ ಇದ್ದರೆ ಸುಮಾರು ಮಾಡ್ಬೋದು, ಟಿಂಕರಿಂಗ್ ಮಾಡ್ಬೋದು ವೋಟ್ ಆನ್ ಅಕೌಂಟಲ್ಲೂ. ನೀವು ಹೇಳಿದಂಗೆ 2.5 ಲಕ್ಷದಿಂದ 3.5 ಲಕ್ಷ, 4 ಲಕ್ಷ ಮಾಡ್ಬೋದು. ಈ ಅಗ್ರಿಕಲ್ಚರ್ ಕೃಷಿ ಇದೆ ಅಲ್ವಾ, ಈ ಕ್ರಾಪ್ ಇನ್ಶೂರೆನ್ಸು, ಫಸಲ್ ಭೀಮಾ ಯೋಜನಾ, ಯೂರಿಯಾ ಸಬ್ಸಿಡಿ, ಅದೆಲ್ಲ ಡೈರೆಕ್ಟಾಗಿ ಫಾರ್ಮರ್ಸ್ಗೆ ತಲುಪಿಸ್ಬೋದು. ಆಮೇಲೆ ಅಗ್ರಿಕಲ್ಚರ್ ಸ್ಟೆಬಿಲಿಟಿ ಫಂಡ್ಗಿಂತ ವೆದರ್ ಸ್ಟೆಬಿಲಿಟಿ ಫಂಡ್ ಥರ ಮಾಡಿ ರಚನೆ ಮಾಡ್ಬೋದು. ಅಲ್ಲ, ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ರೆ ಕನಿಷ್ಠ ಆದಾಯ ಭದ್ರತೆ ಸಾಧ್ಯತೆ ಇದೆಯಾ ಮಾಡೋಕೆ? ಅದಕ್ಕೆ 6 ಲಕ್ಷ ಕೋಟಿ 7 ಲಕ್ಷ ಕೋಟಿ ಬೇಕು. ಅದಕ್ಕೆ ಪಾಸಿಬಲ್ ಇದೆಯಾ? ಪಾಸಿಬಲ್ ಇಲ್ಲ. ಇಲ್ವಾ? ಈ ಬಜೆಟ್ ಅಲ್ಲಿ ಸಾಧ್ಯನೇ ಇಲ್ಲ. ಈ ಬಜೆಟ್ ಅಲ್ಲಿ ಸಾಧ್ಯ ಇಲ್ಲ. ನಾವು ಮುಂದಿನ ಬಜೆಟ್ ಅಲ್ಲಿ ಬಂದ್ರೇನೋ ಸುಮಾರು ವರ್ಷ ಕಾಯ್ಬೇಕು. ಯಾಕಂದ್ರೆ ಅಲ್ಲ, ಒಂದ್ ವೇಳೆ ಈಗ ಸರ್ಕಾರ ಬದಲಾಯ್ತು ಅಂತಾನೆ ಇಟ್ಕೊಳ್ಳೋಣ ಒಂದ್ ರೀತಿ. ಒಂದ್ ನಿಮಿಷ ಸರ್, ಬದಲಾವಣೆ ಆಯ್ತು ಅಂತಾನೆ ಇಟ್ಕೊಳ್ಳಿ. ನೀವೇ ಪೂರ್ಣ ಬಜೆಟ್ ಅನ್ನ ಮಂಡೆ ಮಾಡಬೇಕು. ಫಿಸ್ಕಲ್ ಪಾಸಿಬಲ್ ಇದೆಯಾ ಸರ್? ಫಿಸ್ಕಲ್ ಕೆಪಾಸಿಟಿ ಇರಬೇಕು, ಫಿಸ್ಕಲ್ ಬ್ಯೂರೋಕ್ರಸಿ. ನಾನು ಕೇಳ್ತಾ ಇರೋದು ಈಗ ರಾಹುಲ್ ಗಾಂಧಿ ಹೇಳಿಲ್ವಾ 5 ಲಕ್ಷ ಕೋಟಿ ಡಿಫೆನ್ಸ್ ಬಜೆಟ್, 5 ಲಕ್ಷ ಕೋಟಿ ಇಂಟ್ರೆಸ್ಟ್ ಪೇಮೆಂಟ್, 5 ಲಕ್ಷ ಕೋಟಿ ಸ್ಟೇಟ್ಸ್ ಗೆ ಟ್ರಾನ್ಸ್ಫರ್, ಇನ್ನು ಉಳಿದಿದ್ದು 9 ಲಕ್ಷ ಕೋಟಿ, 9 ಲಕ್ಷ ಕೋಟಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್. ಕೃಷ್ಣಕುಮಾರ್ ಸರ್, ನನ್ನ ಪ್ರಶ್ನೆಗೆ ಬರ್ತಾ ಇಲ್ಲ, ನೀವು ಮೈತ್ರಿ ಆಗಿರೋದ್ರಿಂದ ಅದಕ್ಕೆ ಉತ್ತರ ಕೊಡ್ತಿರೋಲ್ಲ ನನಗೆ ಗೊತ್ತಿಲ್ಲ. ಇಲ್ಲಿ ಈಗ ಒಂದು ವೇಳೆ ಸರ್ಕಾರ ಬದಲಾವಣೆಯಾಗಿ ರಾಹುಲ್ ಗಾಂಧಿ ಅವರು ಬಂದ್ರೆ ಕೇಂದ್ರದಲ್ಲಿ, ಅವರೇ ಪ್ರಧಾನಮಂತ್ರಿ ಆದ್ರಂತಾನೆ ಇಟ್ಕೊಳ್ಳೋಣ,
ಅವರು ಕೊಟ್ಟಂತ ಮಾತಿನ ಪ್ರಕಾರ ಕನಿಷ್ಠ ವೇತನ ಅನ್ನ ಕೊಡುವಂತ ಸಾಧ್ಯತೆ ಆಗತ್ತಾ ಆಗಲ್ವಾ ಬಜೆಟ್ ನಲ್ಲಿ ಈ ವರ್ಷದಲ್ಲೇ? ಇಲ್ಲ, ಇವಾಗ ಮೋದಿ ಅವರು ಆಯುಷ್ಮಾನ್ ಸ್ಕೀಮ್ ಅಂತ ಹೆಲ್ತ್ ಸ್ಕೀಮ್ ಮಾಡಿದ್ರು, ಅದಕ್ಕೆ 40,000 ಸ್ಕೀಮ್ ಕೇಳ್ತಾ ಇದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ ಉತ್ತರ. ಅದಕ್ಕೆ ಹಣ ಸಾಲಲ್ಲ ಅಂತ ಸ್ಕೀಮ್ ಅನೌನ್ಸ್ ಮಾಡ್ಬಿಟ್ಟವ್ರೆ. ಹಾಗೆ ಇವರು ತುಂಬಾ ಬಡವರಿರೋರು ಒಂದ್ 2 crore ಜನಕ್ಕೆ ತಲುಪಿಸಬಹುದು ಅನ್ಬಿಟ್ಟು ಅನೌನ್ಸ್ ಮಾಡಿದ್ರೆ ಎಲ್ರಿಗೂ ರೀಚ್ ಆಗೋದು ಕಷ್ಟ. ಎಕ್ಸಾಕ್ಟ್ಲಿ ನಾನು ಕೇಳಬೇಕಾಗಿರೋದು ಕನಿಷ್ಠ ಆದಾಯ ಭದ್ರತೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತುಗಳು ಕೇಳಬರುತ್ತೆ ಸುಮಾರು 1.5 ತಿಂಗಳಿಂದ. ಜೊತೆಗೆ ರೈತರಿಗೆ ಒಂದಿಷ್ಟು ಅಮೌಂಟ್ ಅನ್ನ ಹಾಕಬೇಕು. ಈಗ ಆಂಧ್ರದಲ್ಲಿದೆ, ಪ್ರತಿ ವರ್ಷನೂ 1 acre ಇದ್ದವ್ರಿಗೆ ಇಷ್ಟು ಅಂತ ಹೇಳಿ ಕೊಡೋದು ಅಂತೇಳಿ, ಅದು ಪಾಸಿಬಿಲಿಟಿ ಇದೆಯಾ? ಅಥವಾ ಮಹಿಳೆಯರಿಗೆ ಏನಾದರೂ ಹೊಸ ರೀತಿಯಾದಂಥ ಬಜೆಟಲ್ಲಿ ನಿರೀಕ್ಷೆಯನ್ನು ಮಾಡ್ಬೋದಾ? ನೋಡಿ, ಈ ಡೈರೆಕ್ಟ್ ಟ್ರಾನ್ಸ್ಫರ್ ಮೆಥಡನ್ನು ನಾವು ಅಳವಡಿಸ್ಕೊಂಡ ಮೇಲೆ 1.1 lakh crore ನಮಗೆ ಉಳಿತಾಯ ಆಗಿದೆ. ಈ ಏನೇನು ಫ್ರಾಡ್ ಬೇರೆ ಬೇರೆ ಅಂದರೆ ಈ ಗೊಬ್ಬರದ ಮೇಲೆ ಇರ್ಬೋದು, ಸೀಮೆಣ್ಣೆ ಮೇಲೆ ಇರ್ಬೋದು, ಗ್ಯಾಸ್ ಮೇಲೆ ಸಬ್ಸಿಡೀಸ್ ಇರ್ಬೋದು, ಸಬ್ಸಿಡಿ ನಮಗೆ ತುಂಬ ದೊಡ್ಡ ಹೊರೆ ಆಗ್ತಾ ಇತ್ತು ಬಜೆಟಲ್ಲಿ. ಅಂದರೆ ಈಗ ಡೈರೆಕ್ಟ್ ಪ್ಯಾನು ಆಧಾರ್ ಬೇಸ್ಡ್ ಲಿಂಕ್ ಆಗಿರೋದ್ರಿಂದ 1.1 lakh crore ಇದು ಅಕೌಂಟ್ ನಮಗೆ ಸಿಕ್ಕಿದೆ, ಫಿಗರ್ಸ್ ಎಲ್ಲ ಸಿಕ್ಕಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಬೇರೆ ದೇಶಗಳಲ್ಲಿ ನಡುವೆ ಡೀಲರ್ಸ್ ಗಳಿಂದ 1 lakh crore ಖಾಸಗಿ ಕಂಪನಿಗಳಿಗೆ ಹೋಗಿದೆ. ಅದು ಹೇಳೋದಿಲ್ಲ, ಎಲ್ಲ ಖಾಸಗಿ ಕಂಪನಿಗೆ ಹೋಗಿದೆ ಅಷ್ಟೇ. ಹೋಗಿದ್ರೆ ಲೆಕ್ಕಾಚಾರ ಮೂಲಕ ಕಂಪನೀಸ್ ಅಷ್ಟೇ, ಅಲ್ಲ ಹೋಗಿದ್ರೆ ಲೆಕ್ಕಾಚಾರ ಮೂಲಕ ಕೇವಲ ಗೋಸ್ ಡೈರೆಕ್ಟ್ಲಿ ಟು ಪ್ರೈವೇಟ್ ಕಂಪನೀಸ್. ಅಲ್ಲ ಹೋಗಿದ್ರೆ ಅದು ಲೆಕ್ಕಾಚಾರ ಮೂಲಕ ಹೋಗುತ್ತೆ, ಅದು ಸಿಎಜಿ ಡಾಕ್ಯುಮೆಂಟ್ಸ್ ಬೇಕು ಸರ್, ಅದಕ್ಕೆ ಡಾಕ್ಯುಮೆಂಟ್ಸ್ ಬೇಕು, ಡಾಕ್ಯುಮೆಂಟ್ಸ್ ಇದೆ, ರಿಸರ್ಚ್ ಹೇಳೋದು ಏನಾದ್ರು ಹೇಳ್ಬೋದು. ಅದಕ್ಕೆ ಒಂದು ಆಧಾರ ಇರಬೇಕು, ಸಿಎಜಿ ಆಡಿಟ್ ಅಂತ ಇರುತ್ತೆ, ಎಜಿ ಆಡಿಟ್ ಅಂತ ಇರುತ್ತೆ. ಹಾಗಾಗಿ ಹೋಗಿದ್ರೆ ಮಹಿಳೆಯರು, ಈಗ ಮಹಿಳೆಯರಿಗೆ ನೋಡಿ, ಸಣ್ಣ ಉದ್ಯಮೆದಾರಿಗಳಿಗೆ ಅವ್ರಿಗೆಲ್ಲ ಇದಿದೆ, ಹಿಂದುಳಿದ ವರ್ಗದವ್ರಿಗೆ ಅವ್ರಿಗೆಲ್ಲ ಬೇಕಾದಷ್ಟು ಸ್ಕೀಮ್ಗಳನ್ನು ಅನೌನ್ಸ್ ಮಾಡ್ತಾ ಇರ್ತಾರೆ. ನಾವು ಎಲ್ಲಿ ವಿಫಲರಾಗ್ತೀವಿ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಕಳೆದ 70 years ನಾವು ವಿಫಲವಾಗ್ತಾ ಇರೋದು ಸ್ಕೀಮ್ ಘೋಷಿಸೋದ್ರಲ್ಲ, ಸ್ಕೀಮ್ನ ಇಂಪ್ಲಿಮೆಂಟೇಷನ್ ಮಾಡೋದು. ಸೊ ಅದನ್ನ ನಾವು ಒಪ್ಕೊಳ್ಳಬೇಕಾಗುತ್ತೆ. ಮಹಿಳೆಯರ ವಿಷಯ ಬಂದಾಗ ಕಳೆದ 1.5-2 years ಒಟ್ಟು ಕೊಟ್ಟಂತ ಗ್ಯಾಸ್ ಕನೆಕ್ಷನ್, ಉದಾಹರಣೆಗೆ ಎಷ್ಟು ಗ್ಯಾಸ್ ಕನೆಕ್ಷನ್ಸ್ ಕೊಡಲಾಗಿದೆ ಅಂದ್ರೆ, ಮಹಿಳೆಯರು ಕಟ್ಟಿಗೆಯನ್ನು ಸುಟ್ಟು ಕಣ್ಣು ಉರಿಸಿಕೊಂಡು ತಮ್ಮ ಸಮಯವನ್ನು ಹಾಳು ಮಾಡೋದನ್ನು ಕಡಿಮೆ ಮಾಡಲಾಗಿದೆ. ಎರಡನೇದು ಶೌಚಾಲಯ, ಮಕ್ಕಳ ಮಾನ, ಹೆಣ್ಮಕ್ಕಳ ಮಾನ ರಕ್ಷಣೆಗಾಗಿ ಇಡೀ ದೇಶದಲ್ಲಿ ಮಾಡಿರುವಂತಹ ಒಟ್ಟು ಲ್ಯಾಟ್ರಿನ್ ಕನ್ಸ್ಟ್ರಕ್ಷನ್ಸ್ ಮತ್ತು ಅದಕ್ಕಾಗಿರುವಂತಹ ಫಂಡಿಂಗ್, ಇದು ಬಹಳ ಮಾತು. ಮೂರನೇದ್ದು ಈ ಡೈರೆಕ್ಟ್ ಹಣವನ್ನ ಏನು ಅವ್ರ ಅಕೌಂಟ್ಗೆ ಹಾಕುವಂತ ಪದ್ಧತಿ ಇದೆ, ಈ ಪದ್ಧತಿಯಿಂದಾಗಿ ಬಹಳಷ್ಟು ಮಹಿಳೆಯರು ನರೇಗಾ ಇರ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿ ಇನ್ಯಾವುದೇ ಕೆಲಸ ಇರ್ಬೋದು, ಅದರ ಸಬ್ಸಿಡಿಗಳಿವೆಯಲ್ಲ ನೇರವಾಗಿ ಅವ್ರಿಗೆ ಬಂದು ಮುಟ್ತಾ ಇವೆ. ಮಹಿಳೆಯರ ಮೇಲೆ ಆಗ್ತಿರುವಂತಹ ಅತ್ಯಾಚಾರದ ವಿಷಯದಲ್ಲಿ ತುಂಬಾ ಸ್ಟ್ರಾಂಗ್ ಕಾಯ್ದೆಗಳನ್ನು ಮಹಿಳಾ ಅತ್ಯಾಚಾರಗಳು ಈ ವರ್ಷದಲ್ಲಿ ಕಡಿಮೆ ಆಗಿದೆ. 4 years ಏನು ಕೊಟ್ಕೊಂಡ್ ಬಂದಿದೆ ಆಮ್ ಆದ್ಮಿ ಬಜೆಟ್ ಅಂತ, ಆ ಆಮ್ ಆದ್ಮಿ ಬಜೆಟ್ ಸಂಪೂರ್ಣವಾಗಿ ಯಾರಿಗೂ ಏನು ಸಿಕ್ಕಿಲ್ಲ. ಸಿಕ್ಕಿಲ್ಲ ಸಿಕ್ಕಿಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು.